ಎಲ್ಲ ವೀಕ್ಷಕರಿಗೆ ಧ್ಯಾನಿಗಳಿಗೆ ಪಿರಮಿಡ್ ಮಾಸ್ತರ್ಗಳಿಗೆ ನಮಸ್ಕಾರ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಮಾತಾ ಸ್ವರ್ಣಮಾಲಾ ಪತ್ರಿಯವರಿಗೆ ವಂದಿಸುತ್ತ ನಾನು ನನ್ನ ಗುರು ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಕನ್ನಡ ಸ್ಟುಡಿಯೋಲ್ಲಿ ಗ್ರೇಟ್ ಪಿರಮಿಡ್ ಮಾಸ್ತರ್ ಮತ್ತು ಬ್ರಹ್ಮ ವಿದ್ವರಿಷ್ಠ ಶ್ರೀಮತಿ ಮೋಹನ್ ನಮ್ಮ ಜೊತೆಗಿದ್ದಾರೆ ಬಹಳಷ್ಟು ವರ್ಷಗಳಿಂದ ಪಿ ಎಸ್ ಎಸ್ ಮೂಮೆಂಟಲ್ಲಿ ಅವರು ಸಾಧನೆ ಮಾಡ್ತಾ ಎಷ್ಟೋ ಜನಕ್ಕೆ ಧ್ಯಾನ ಸಸ್ಯಾಹಾರದ ಪ್ರಾಮುಖ್ಯತೆ ಪಿರಮಿಡ್ ಶಕ್ತಿಯನ್ನು ತಿಳಿಸ್ತಾ ಇದ್ದಾರೆ ಹಾಗೆ ಬಹಳಷ್ಟು ಲಿಟರೇಚರ್ ತೆಲುಗು ಭಾಷೆಯಿಂದ ಕನ್ನಡಕ್ಕೆ ಅನುವದಿಸಿ ಸ್ವಾಧ್ಯಾಯ ಯೋಗದಲ್ಲಿ ತಮ್ಮದೇ ಆದಂತಹ ಒಂದು ಕೃಷಿಯನ್ನು ಸೇವೆಯನ್ನು ಸಲ್ಲಿಸಿದ್ದಾರೆ ಸೊ ಈ ನಾನು ನನ್ನ ಗುರು ಎಂಬ ಕಾರ್ಯಕ್ರಮದಲ್ಲಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ಪುಷ್ಪಾಮೋಹನ್ ಅವರು ಪಡೆದಿರುವಂತಹ ಜ್ಞಾನ ಅವರ ಮಾರ್ಗದರ್ಶನದಲ್ಲಿ ಅವರು ಅರ್ಥ ಮಾಡಿಕೊಂಡಿರುವಂತಹ ಜ್ಞಾನ ಆಗಿರಬಹುದು ಪತ್ರಿಜಿಯವರ ಬಗ್ಗೆ ಆಗಿರಬಹುದು ಅವರ ಮಾತಿನಲ್ಲಿ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮೇಡಮ್ ನಾನು ನನ್ನ ಗುರು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್ ನಿಮ್ಮ ಜರ್ನಿ ಬಗ್ಗೆ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಡೀಟೇಲ್ ಆಗಿ ನಾವು ತಿಳಿದುಕೊಳ್ಳೋಕ್ಕೆ ಮೊದಲು ನಿಮ್ಮ ಬಗ್ಗೆ ಹೇಳ್ತೀರಾ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಿ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಪ್ರಪ್ರಥಮವಾಗಿ ನಾನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಗೆ ಅನಂತ ಕೋಟೆ ಧನ್ಯವಾದಗಳು ತಿಳಿಸ್ತೀನಿ ಎಲ್ಲೋ ಇದ್ದ ನಾನು ಕರ್ಕೊಂಡು ಬಂದು ಒಂದು ಒಳ್ಳೆಯ ಜ್ಞಾನ ಕೊಟ್ಟು ನನಗೆ ಬ್ರಹ್ಮವಿದ್ವರಿಷ್ಟ ಅಂತ ಅವರು ಹೇಳಿರೋದು ನನಗೆ ತುಂಬ ಆಶ್ಚರ್ಯ ಆನಂದ ಎರಡು ಸಿಗ್ತಾಯಿದೆ ಮತ್ತು ನನ್ನ ಹೆಸರು ಪುಷ್ಪ ಮೋಹನ್ ಅಂತ ನಾನು ಹುಟ್ಟಿ ಬೆಳೆದಿದ್ದು ಹೈದರಾಬಾದ್ ಈ ಇನ್ಕಾರ್ನೇಷನಲ್ಲಿ ನಾನು ಮಾಧ್ವಾ ಫ್ಯಾಮಿಲಿನಲ್ಲಿ ಬ್ರಾಹ್ಮಿಣ್ಸ್ ಫ್ಯಾಮ್ಲಿನಲ್ಲಿ ಜನ್ಮ ತಗೊಂಡಿದ್ದೇನೆ ಸೊ ಅಲ್ಲಿ ನೇಬರ್ಸೆಲ್ಲ ಮಾರ್ವಡಿಸಿದ್ರು ಓದಿದ್ದು ಮಾಡಪಾಟಿ ಹನುಮಂತರಾವ್ ಗರ್ಲ್ಸ್ ಹೈ ಸ್ಕೂಲ್ ಆ ರೀತಿ ವುಮೆನ್ಸ್ ಕಾಲೇಜ್ ಡಿಗ್ರಿ ವರೆಗೂ ಅಲ್ಲಿ ಓದಿದ್ದೀನಿ ಅಲ್ಲಿ ಮತ್ತು ನನಗೆ ಮಾತೃಭಾಷೆ ಕನ್ನಡ ಆದ್ದರಿಂದ ಮನೇಲಿ ಎಲ್ಲರೂ ಕನ್ನಡ ಮಾತಾಡೋರು ಸೊ ಕನ್ನಡ ಪರಿಚಯ ಇತ್ತು ಇಲ್ಲಿ ಬಂದ ಮೇಲೆ ನಾನು ಮದುವೆ ಆಗಿ ಬಂದ ಮೇಲೆ ಇಲ್ಲಿ ಕನ್ನಡ ಅಕ್ಷ ಕಲಿತಿದ್ದು ನನಗೆ ಧ್ಯಾನ ಜಗತ್ತಿನಿಂದ ಧ್ಯಾನ ಕಸ್ತೂರಿಗೆ ಬರೆಯೋಕ್ಕೆ ನನಗೆ ಅವಕಾಶ ಸಿಕ್ತು ಒಳ್ಳೆ ಸಾಧನ ಮೇಡಮ್ ಅದು ನಿಮ್ಮಿಂದ ಎಷ್ಟೋ ಒಂದು ಲಿಟ್ರೇಚರ್ ನಮ್ಮ ಕನ್ನಡದಲ್ಲಿ ಬಂದು ಎಷ್ಟೋ ಜನಕ್ಕೆ ಯೂಸ್ ಆಗಿದೆ ಅದು ಅದು ಏನು ಮಾಡ್ತಿದ್ದೆ ಅಂದರೆ ಪತ್ರಿಜಿ ಅವರು ತೆಲುಗು ತುಂಬ ಸಿಂಪಲ್ ತೆಲುಗು ಅಷ್ಟೇ ಸಿಂಪಲ್ ಕನ್ನಡ ನಾ ಬರಿತಿದ್ದೆ ನನಗೆ ಕನ್ನಡ ಪಾಂಡಿತ್ಯ ಇಲ್ಲ ಲಿಟ್ರೇಚರ್ ಅದೆಲ್ಲ ನಾನು ಅಷ್ಟು ಓದಿಲ್ಲ ಅಲ್ವಾ ಬಟ್ ಆದ್ರೂ ಅವ್ರು ಏನು ಹೇಳ್ತಾರೋ ಅದನ್ನು ಕನ್ನಡದಲ್ಲಿ ಆ್ಯಸ್ ಇಟ್ ಈಸ್ ಈ ಕಡೆ ತಿರುಗಿ ಮಲ್ಕೊಂಡಿರೋ ಮಗುನ ಆ ಕಡೆ ತಿರುಗಿಸ್ತೀವಿ ಅಂತಿರಲ್ಲ ಆ ರೀತಿ ನಾನು ಸಿಂಪಲ್ ಭಾಷೆಯಲ್ಲಿ ಬರೀತಾ ಇದ್ದೆ ಮೇಡಮ್ ಧ್ಯಾನಕ್ಕೆ ಒಬ್ಬೊಬ್ಬರು ಒಂದೊಂದು ಕಾರಣಗಳಿಂದ ಬರ್ತಾರೆ ಕೆಲವರು ನನಗೇನೋ ಒಂದು ಪಡಿಬೇಕು ಅಂತ ಹೇಳ್ತಾರೆ ಕೆಲವರು ಅನಾರೋಗ್ಯದಿಂದ ಬಹಳ ಹಲವಾರು ಕಾರಣಗಳಿಂದ ಈ ಧ್ಯಾನಕ್ಕೆ ಬರ್ತಾರೆ ಮೇಡಮ್ ನೀವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ಗೆ ಹೇಗೆ ಬಂದರು ಮೇಡಮ್ ಕಾರಣ ಏನು ಕಾರಣ ಏನು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೇ ದೇವರು ಹುಚ್ಚು ದೇವ್ರಂದರೆ ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಯಾ ಯಾಕೆ ಇಷ್ಟು ಜನ ಇಷ್ಟು ಡಿಫ್ರೆನ್ಸ್ ಇದೆ ಅನ್ನೋದಿತ್ತು ಆಮೇಲೆ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗಲೇ ವೇದಗಳು ಉಪನಿಷತ್ತುಗಳು ಭಗವದ್ಗೀತ ಎಲ್ಲ ಓದ್ಬಿಟ್ಟಿದ್ದೇನೆ ನನ್ನ ಆ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿತ್ತೋ ಬಟ್ ಅಂತ ಆಸೆ ಇತ್ತು ಹೋದ ನನಗೆ ಅದೇ ಬುಕ್ಸ್ ಕಾಣಿಸ್ತಿತ್ತು ಆಮೇಲೆ ಮನೇಲಿ ಚಂದಮಾಮ ಬಾಲಮಿತ್ರ ಆ ಥರ ಬುಕ್ಸ್ ತರಿಸೋರು ಅದರಲ್ಲಿ ನೈತಿಕತೆಗಳಿರುತ್ತೆ ಆಮೇಲೆ ಋಷಿ ಮುನಿಗಳು ಕೂತ್ಕೊಂಡು ಧ್ಯಾನ ಮಾಡೋದು ಅದೆಲ್ಲ ಇರ್ತಿತ್ತು ಅವೆಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಅವೆಲ್ಲ ಕ ಓದೋಕ್ಕೆ ಸೊ ಆ ಋಷಿಮುನಿಗಳನ್ನ ನೋಡಿ ಅಂದ್ಕೊತಿದ್ದೆ ನನಗೂ ಧ್ಯಾನ ಮಾಡಬೇಕಂತ ಆಸೆ ಆದರೂ ಕಾಡಲ್ಲಿ ಎಲ್ಲೋಬ್ಬ ಹೋಗಲಿ ಅದೇನೇ ಮನೇಲಿ ಧ್ಯಾನ ಮಾಡ್ಬೋದು ಅನ್ನೋದು ಪುಣ್ಯಾತ್ಮ ಪತ್ರಿಜಿ ಬಂದು ನಮಗೆ ನಿಜವಾಗಲೂ ಈ ಕೊಚ್ಚೆನಲ್ಲಿದ್ದ ಕೈ ಇಟ್ಕೊಂಡು ಎಳಿತಾರೆ ನೋಡಿ ಆ ಥರ ಹೇಳಿದ್ರು ಅಂದರೆ ನನಗೇನು ಆ ಥರ ಹೆಲ್ತ್ ಪ್ರಾಬ್ಲಮ್ ಆಗಲಿ ಫ್ಯಾಮಿಲಿ ಪ್ರಾಬ್ಲಮ್ ಆಗಲಿ ಇಲ್ಲ ಬಟ್ ನನಗೆ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಇಲ್ವಲ್ಲ ಧ್ಯಾನ ಅಂದರೆ ಏನು ಹೇಗೆ ಮಾಡಬೇಕು ಅಂತ ಧ್ಯಾನ ಇಷ್ಟ ಬಟ್ ಹೇಗೆ ಮಾಡಬೇಕು ಗೊತ್ತಿಲ್ಲ ಕಾಡಲ್ಲಿ ಹೋಗೋಕ್ಕಾಗಲ್ಲ ಮನೇಲಿ ಯಾರು ಹೇಳ್ಕೊಡೋರಿಲ್ಲ ಪೂಜೆ ಮಾಡು ಧ್ಯಾನ ಸಮರ್ಪಯಾಮೇ ಅಂತಾರೆ ಅಲ್ಲಿ ಧ್ಯಾನ ಇದ್ದರೆ ತಾನೆ ಸಮರ್ಪಯಾಮ ಮಾಡೋಕ್ಕೆ ಅಲ್ವಾ ನನಗೆ ಈ ಹಾಲಿಡೇಸ್ನಲ್ಲಿ ಪತ್ರಿಜಿ ಅವರು ತೇಜ್ ತೇಜ್ಪಾರ್ಕಿಜಿ ಅಂತ ಒಬ್ಬರು ಮಾಸ್ಟರ್ ಇದ್ದಾರೆ ಪೂನಾನಲ್ಲಿ ಅವರು ಮನೋಮಯ ಕೋಶದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರೀಸ್ನಲ್ಲಿ ಹೇಗೆ ನಿಮ್ಮ ಕ್ಲೀನ್ ಮಾಡ್ಕೊಳ್ಳೋದು ಹೆಂಗೆ ನೀವು ತಿಳ್ಕೊಳ್ಳೋದು ಒಳಗೆ ಇನರ್ಜೆನಿ ಮಾಡ್ತೀವಲ್ಲ ಆತ್ಮವರೆಗೂ ರೀಚ್ ಆಗಬೇಕು ಹೆಟ್ಟು ಹಾರ್ಟ್ಗೆ ಸೊರಂಗ ಹೋಗಬೇಕು ಒಂದು ಮಾರ್ಗ ಅಲ್ಲೆಲ್ಲ ಕಲ್ಲು ಮುಳ್ಳುಗಳ ಕೊಚ್ಚೆ ಎಲ್ಲ ಇದೆ ಅಂದರೆ ಮನೋಮಯ ಕೋಶ ಕ್ಲೀನಾಗಿಲ್ಲ ಅಂತ ನಮ್ಮ ಮನೋಮಯ ಕೋಶ ಕ್ಲೀನ್ ಆದರೇನೇ ನಿಮ್ಮ ಆತ್ಮದರ್ಶನ ಆತ್ಮಜ್ಞಾನ ಆತ್ಮ ಅನುಭವ ನಿಜ ಹೇಳಬೇಕಂತ ಆತ್ಮ ಜ್ಞಾನ ಓದಿದ್ರೆ ಬಂದ್ಬಿಡುತ್ತೆ ಬುಕ್ಸು ದರ್ಶನಕ್ಕಿಂತ ಆತ್ಮ ಅನುಭವ ಈಗ ಸಕ್ಕರೆ ಅನ್ನೋದು ಅನುಭವ ಸಕ್ಕರೆ ಸಿಹಿ ಅನ್ನೋದು ನೋಡ್ತೀವಿ ಸಕ್ಕರೆ ಹೇಗಿದೆ ಅಂತ ನೋಡ್ತೀವಿ ಬಟ್ ಅದರೊಳಗೆ ಟೇಸ್ಟ್ ಏನು ಅಂತ ನಾವು ಬಾಯಲ್ಲಿ ಹಾಕೊಂಡು ಚಪ್ಪರ್ಸಿದ್ರೆ ಗೊತ್ತಾಗುತ್ತೆ ಅದೇ ಥರ ಆತ್ಮ ಅನುಭವ ಆಗಬೇಕು ಅಂತಂದರೆ ಈಗ ಕೊಡಕ್ಕೆ ಹೋಗಬೇಕು ತ್ರೀ ಸಿಕ್ಸ್ಟಿ ಡಿಗ್ರಿ ದಸರಾ ಅವರು ಕ್ಲೀನ್ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಆಶ್ಚರ್ಯ ಆಯಿತು ಬ್ರಹ್ಮಜ್ಞಾನಿ ಅಂತ ತ್ರೀ ಟೂ ತೌಸಂಡ್ ತ್ರೀನಲ್ಲಿ ಮಹರ್ಷಿ ಮಹರ್ಷಿಯವರು ನನಗೆ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು ನಮಗೆ ಎಲ್ಲ ಸನ್ಮಾನ ಮಾಡಿ ಎಲ್ಲ ಮಾಡಿದರು ಆನಂತರ ಟೂ ತೌಸಂಡ್ ನೈನ್ಟೀನಲ್ಲಿ ಪತ್ರಿಜಿ ಬ್ರಹ್ಮವಿದ್ವರ್ ಇಷ್ಟ ಅಂತ ಹೇಳಿದರು ನನಗೆ ಖುಷಿ ಆಯಿತು ಬಟ್ ಆದರೂ ನಾನು ಏನೋ ಕ್ಲೀನ್ ಇದೆ ಮಾಡ್ಕೋಬೇಕು ಇನ್ನೂ ಪೂರ್ತಿ ಆಗಿಸ್ತು ತುಂಬ ತುಂಬ ದೊಡ್ಡದಲ್ವಾ ಬ್ರಹ್ಮಜ್ಞಾನ ಬ್ರಹ್ಮವಿದ್ಯಾರಿಷ್ಟ ಅನ್ನೋದು ನಾಟ್ ಜೋಕು ಅದು ತುಂಬ ಅವ್ರು ನನಗೆ ಎಂಕರೇಜ್ ಮಾಡೋಕ್ಕೆ ಕೊಡ್ತಾ ಇರ್ಬೋದು ಅಂತ ಅನ್ನಿಸ್ತು ಬಟ್ ಒಳಗಡೆ ಇನ್ನೂ ಪೂರ್ತಿ ಆಗಿಲ್ಲ ಸರ್ ನಾನು ಕ್ಲೀನ್ ಆಗಬೇಕು ಇನ್ನೂ ಏನೋ ಕುಸಿದೆ ಕಂಪ್ಲೇಂಟ್ಸ್ ಇದೆ ಚಿಲ್ ಚೂರು ಜಡ್ಜ್ಮೆಂಟ್ ಇದೆ ಇನ್ನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡೋರು ಕಂಪ್ಲೀಟ್ ಆಗ್ತಾ ಎಷ್ಟೋ ಗೊತ್ತಿದೆ ಜ್ಞಾನ ಬಂದಿದೆ ಬುಕಿಶ್ ನಾಲೆಜ್ ಥಿಯರಿ ನಾಲೆಜ್ ಇದೆ ಪ್ರಾಕ್ಟಿಕಲಿ ಆಗಿದೆ ಎಕ್ಸ್ಪೀರಿಯನ್ಸು ಫೈವ್ ಸೆನ್ಸ್ ಆರ್ಗ್ಯಾನಿನ್ಸ್ ಅದು ಆಗಿದೆ ಆದರೂ ಮನೋಮಯ ಕೋಶ ನಾಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಅಂತ ನನಗೆ ಅನಿಸ್ತು ಅಂದರೆ ಈ ಮೂಮೆಂಟ್ ಎಂಟ್ರ್ ಆದ್ರಿ ಮೇಡಮ್ ಎಂಟ್ರಿ ಪಾಯಿಂಟ್ ಅಂದರೆ ಯಾವಾಗ ನೀವು ಪಿ ಎಸ್ ಮೂಮೆಂಟಿಗೆ ಬಂದ್ರಿ ಮೇನು ಏನು ಕಾರಣದಿಂದ ಬಂದ್ರಿ ಮೇಡಮ್ ಅದಕ್ಕೆ ಈಗ ವಿಪಶನ ಸಿದ್ಧ ಸಿದ್ಧಸಮಾಧಿ ಯೋಗ ಆಯಿತು ವಿಪಾಶನ ಆಯಿತು ವಿಭಾಷನ ಈಗ ಸರಳ ಕುಂಡಲ್ ಯೋಗ ಆಯಿತು ಅದು ಅದರಲ್ಲಿ ಕೂಡ ಟೂ ಟು ಡೇಸ್ ಕೋರ್ಸ್ಗಳು ಅವೆಲ್ಲ ಸಿಕ್ಸ್ ಲೆವೆಲ್ಸ್ ಅವು ಅದೆಲ್ಲ ಮಾಡಿಕೊಂಡು ಅನಂತರ ನನಗೆ ರಾಮ್ ಸಿಂಗ್ ಅನ್ನೋರು ಅವರು ಕೋ ಇದಕ್ಕೆ ಬಂದಿದ್ದರು ಸ್ಕೈ ಮೆಡಿಟೇಷನ್ಗೆ ಸಿಂಪ್ಲಿಫೈಡ್ ಕುಂಡಲ್ ಯೋಗ ವೇದಾದಿ ಮಹರ್ಷಿ ಹೇಳಿದ ಅವರು ಬಂದಿದ್ದರು ನಮ್ಮ ಜೊತೆ ಅಲ್ಲಿ ಅಲ್ಲಿ ಆಶ್ರಮಕ್ಕೆ ಕೋಯಂಬತ್ತೂರ ಹತ್ರ ಅಲಿಯಾರ ಆಶ್ರಮ ಅಂತಿದೆ ಅವ್ರದ್ದು ಫಾರನ್ ಇದ್ದಂಗಿದೆ ಅದು ಅಷ್ಟು ಚೆನ್ನಾಗಿದೆ ಆ ಆಶ್ರಮಕ್ಕೆ ಅವರು ಬಂದರು ಟ್ರೈನಲ್ಲಿ ಬರ್ತಾ ಹೋಗ್ತಾ ನಾನು ನೋಡಿ ನಂಗೆ ಪರಿಚಯ ಮಾಡಿಕೊಂಡು ಅಲ್ಲಿ ಅವರು ಶ್ರೀಶೈಲಮ್ ಹೋದ್ರಂತೆ ಅಲ್ಲಿ ಅವ್ರಿಗೆ ಸ್ಪಿರಿಚುವಲ್ ರಿಯಾಲಿಟಿ ಸಿ ಡಿ ಸಿಕ್ತಂತೆ ಯಾಕೆ ನಾಲ್ಕುನೂರ ಐವತ್ತು ರೂಪಾಯಿ ಏನಿದೆ ಎಲ್ಲ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಗತ್ತಲ್ಲ ಅಂದರೆ ಇಲ್ಲ ಸಾರು ಕೊಟ್ಟೆ ಹತ್ತು ರೂಪಾಯಿ ಕೊಟ್ಟರು ಸಿಗಲ್ಲ ಜ್ಞಾನ ಇದೆ ಅದರಲ್ಲಿ ಅಂತ ಸರಿ ಅಂತ ತಂದು ಅವ್ರು ನೋಡಿ ಆಮೇಲೆ ನನಗೆ ಫೋನ್ ಮಾಡಿ ನನ್ನ ಕರೆದ್ರು ಪತ್ರಿಜಿ ಅವರು ನನಗೆ ಈ ಕ ಸಿ ಡಿ ನೋಡಿದ ಮೇಲೆ ಹದಿನೈದು ದಿವಸಕ್ಕೆಲ್ಲ ಪತ್ರಿಜಿ ಅಂತ ಆಂಧ್ರ ಮಾಸ್ಟರ್ ಇದ್ದಾರಮ್ಮ ಅವರು ವೆಜಿಟೇರಿಯನ್ಸು ಬ್ರಾಹ್ಮಿಣ್ಸು ಅವರು ತುಂಬಾ ಡಿಫ್ರೆಂಟ್ ತ ಟೈಪಲ್ಲಿ ಅವರು ಕಳ್ಳ ಬಂದ್ರೂ ತಪ್ಪಲ್ವ ಕಳ್ಳತನ ಮಾಡಬಾರ್ದು ಧ್ಯಾನ ಮಾಡು ನಿಲ್ಲ ಸಿಗತ್ತೆ ಅಂತ ಕೂರಿಸ್ಕೊಂಡು ಧ್ಯಾನ ಮಾಡಿಸ್ತಾರೆ ಆಮೇಲೆ ಫಿಫ್ಟೀನ್ ಡೇಸ್ಗೆಲ್ಲ ಬಾಮ್ಮ ಪತ್ರಿಜಿ ಅವರು ಬಂದಿದ್ದಾರೆ ಸುಭಾಷ್ ಪತ್ರಿಜಿ ಅಂತ ಸೊ ಅವ್ರು ಬಂದಿದ್ದಾರೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಅವರೇ ನನ್ನ ವ್ಯಾನಲ್ಲಿ ಕರ್ಕೊಂಡೋದ್ರು ಕರ್ಕೊಂಡೋಗಿ ಅದು ಫಸ್ಟು ಶ್ರೀದೇವಿ ಅಂತ ಒಬ್ಬ ಮಾಸ್ಟರು ಬೆಂಗಳೂರಲ್ಲಿ ಈ ಜೆ ಪಿ ನಗರ ಸೆಕೆಂಡ್ ಬ್ಲಾಕಲ್ಲಿ ವೆಂಕಟ ಶ್ರೀನಿವಾಸ ವೆಂಕಟರ ದೇವಸ್ಥಾನ ಆ ಹಿಂಭಾಗದಲ್ಲಿದ್ದರು ಇದ್ದರು ಅವರು ಭೀಮವರಮಿಂದ ಬಂದರು ಬಂದು ಅಲ್ಲಿ ಫಸ್ಟು ಅವರು ಸೆಂಟರ್ ಓಪನ್ ಮಾಡಿದರು ಅದಕ್ಕೆ ಪತ್ರಿಜಿ ಬಂದರು ಪತ್ರಿಜಿ ಬಂದ ತಕ್ಷಣ ನಾನು ಹೋದೆ ನಾನು ಹೋದೆ ಅವ್ರನ್ನ ನೋಡಿದೆ ಎಷ್ಟೋ ದಿಸ್ನ ನೋಡ್ದಂಗೆ ಅನಿಸ್ತು ನನಗೆ ಎಷ್ಟೋ ನನಗೆ ಪರಿಚಯ ಇದೆಯಲ್ಲ ಇವರು ಇಲ್ಲಿ ನೋಡಿದೆ ಇಲ್ಲಿ ನೋಡ್ದಂಗೆ ಇಲ್ಲ ಬಟ್ ಆದರೂ ಏನೋ ವೈಬ್ರೇಷನ್ ಏನೋ ಗೊತ್ತು ಹೊಸ ಬರಲ್ಲ ಇವರು ಮಾತ್ರ ನಂಗೆ ಹೊಸ ಬರಲ್ಲ ಅಂತ ಅನಿಸ್ತು ಆಮೇಲೆ ಎವ್ರಿ ಮಂತ್ ಬರೋರು ಹೇಳ್ಕೊಟ್ರು ಜ್ಞಾನ ಅದಲ್ಲ ಯಾಕೆ ಬಂದಿದೆಯಾ ಅಂದರು ಆಮೇಲೆ ನಾನು ಎಚ್ಚೆತ್ಕೊಂಡ್ಬಿಟ್ಟು ಇಲ್ಲ ಸರ್ ನೀವು ಅದೇನೋ ಜ್ಞಾನ ಕೊಡ್ತೀರಲ್ಲ ಧ್ಯಾನ ಹೇಳ್ಕೊಡ್ತೀರಲ್ಲ ಅದನ್ನು ತಿಳ್ಕೊಳಕ್ಕೆ ಬಂದಿದ್ದೀನಿ ಅಂತ ಹಾಂ ಸರಿ ಕೂಚೋ ಅಂದರು ಓ ಆಮೇಲೆ ಎವ್ರಿ ಮಂತು ಪಿರಿಮಿಡ್ ವ್ಯಾಲಿನಲ್ಲಿ ಪಿರಿಮಿಡ್ ಕಟ್ತಾ ಇದ್ರಲ್ಲ ಅದು ಫೌಂಡೇಶನ್ ಲೆವೆಲಲ್ಲಿ ಇತ್ತು ಆಗಿಂದ ಅವರು ಎವ್ರಿ ಮಂತ್ ಬರೋದು ಅವ್ರು ಬಂದರು ಅಂದ ತಕ್ಷಣ ನಾನು ಓಡೋದು ಅಲ್ಲಿ ಕೂತ್ಕೊಂಡು ಆಮೇಲೆಲ್ಲ ನೋಡಿ ಅವ್ರಿಗೆಲ್ಲ ಹೇಳಿಬಿಟ್ಟು ನಮಗೆ ಕ್ಲಾಸ್ ತೊಗೊಳೋದು ಊಟ ಬಡಿಸೋದು ಅವರೇನೇ ಕೂಡಿಸಿ ಎಲ್ಲ ಮಾಡ್ತಿದ್ರು ಆ ರೀತಿ ನನಗೆ ಪತ್ರಿಜಿಯವರು ಕನೆಕ್ಟ್ ಆದರು ಈ ಜನ್ಮದಲ್ಲಿ ಮೇಡಮ್ ನೀವು ಚಿಕ್ಕವರಿದ್ದಾಗಿಂದ ಪೂಜೆಯಿಂದನೇ ಸ್ಪಿರಿಚುವಲ್ ಕ್ಲಾಸಸ್ ಇರುತ್ತೆ ಅಂತಲೂ ಗೊತ್ತಿದ್ದಿಲ್ಲ ನಿಮಗೆ ಸೊ ಅಂತಹದು ಎಸ್ ಎಸ್ ವೈಗೆಲ್ಲ ಹೋಗಿದ್ದೀರಿ ನೀವು ನೆಕ್ಸ್ಟ್ ಮತ್ತೆ ವಿಪಾಸನ ಹೋಗಿದ್ದೀರಿ ಬೇರೆ ಕುಂಡಲಿ ಮಾಸ್ಟರ್ನ ಕುಂಡಲಿ ಆಕ್ಟಿವೇಟ್ ಮಾಡೋ ಮಾಸ್ಟರ್ನ ಮೀಟ್ ಆಗಿದ್ದೀರಿ ಅದಾದಮೇಲೆ ಮೇಲೆ ಪತ್ರಿಜೆಯವ್ರ ಜೊತೆ ನೀವು ಸಂಪರ್ಕದಲ್ಲಿ ಬಂದಿದ್ದೀರಾ ಇಷ್ಟು ಜನ ನೀವು ಆಶ್ರಮಗಳಿಗೆಲ್ಲ ಹೋಗಿದ್ದೀರಾ ಮಾಸ್ತರ್ಸ್ನೆಲ್ಲ ನೀವು ನೋಡಿದ್ದೀರಾ ಅವರು ಒಂದು ಸಮಕ್ಷಮದಲ್ಲಿ ನೀವು ಸಾಧನೆ ಮಾಡಿದ್ದೀರಾ ಎಷ್ಟೊಂದು ಅನುಭವಗಳನ್ನು ನೀವು ಪಡ್ಕೊಂಡಿದ್ದೀರಾ ಆ ಒಂದು ಸಂಸ್ಥೆಗಳಿಗೂ ಆ ಒಂದು ಗುರುಗಳಿಗೂ ಪತ್ರೀಜಿ ನೀವು ಏನು ವ್ಯತ್ಯಾಸ ನೋಡಿದ ಕಂಡ್ಕೊಂಡಿದ್ದೀರಾ ಮೇಡಮ್ ಪತ್ರೀಜಿ ಅಂದರೆ ಈ ಥರ ಡಿಫ್ರೆಂಟ್ ಆಗಿರ್ತಾರೆ ಒಬ್ಬೊಬ್ರು ಒಂದೊಂದು ಥರ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಪತ್ರೀಜಿ ಬಗ್ಗೆ ಕೇಳಿದರೆ ಸೊ ನಿಮ್ಮ ಮಾತಿನಲ್ಲಿ ಅವ್ರ ಬಗ್ಗೆ ಡಿಫ್ರೆನ್ಸಸ್ ಹೆಂಗೆ ಮೇಡಮ್ ಅವರು ಫುಲ್ ಓಪನ್ ನೋ ಸೀಕ್ರೆಟ್ ಪತ್ರೀಜಿ ಫ್ರೀಡಮ್ ಎಲ್ರಿಗೂ ಫ್ರೀಡಮ್ ಇರಬೇಕು ಎಲ್ಲರೂ ನಿಮ್ಮ ಕಾಲ ಮೇಲೆ ನಿಮ್ಮ ನಿಂತ್ಕೋಬೇಕು ನಿಮ್ಮ ಆತ್ಮ ಉದ್ದಾರ ನೀವೇ ಮಾಡ್ಕೋಬೇಕು ಅಪ್ಪೋ ದೀಪೋಬ್ಬೋ ಅದು ಹೇಳ್ಕೊಟ್ಬಿಟ್ರು ಅದು ತುಂಬ ಇಷ್ಟ ಆಯಿತು ನನಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಇಲ್ಲ ಅಲ್ವಾ ಅಲ್ಲಿ ಅವರು ನಮಗೆ ಪೂಜೆ ಮಾಡೋ ಅಂತ ಏನು ಹೇಳ್ತಿರ್ಲಿಲ್ಲ ಬಟ್ ಇವರು ಪಬ್ಲಿಕ್ಕಾಗಿ ಹೇಳಿಬಿಡೋರು ಆಮೇಲೆ ಇಲ್ಲಿ ಮೇಯ್ನ್ ಸೀಕ್ರೆಟ್ ಇವರು ಹೇಳ್ಕೊಟ್ಟಿದೇನು ಅಂದರೆ ಥರ್ಡ್ ಐ ಓಪನ್ ಆಸ್ಟ್ರಲ್ ಟ್ರಾವೆಲ್ ಟೆಲಿಪತಿ ಆಫ್ಕೋರ್ಸ್ ಹೇಳೋರು ಕೆಲವರು ಆಮೇಲೆ ರೇಟಿಗೆ ಯಾರೂ ಹೇಳಿರಲಿಲ್ಲ ಅಲ್ವಾ ಇವೆಲ್ಲ ಕೂಡ ನಾನು ಪತ್ರಿಜಿ ಅವರ ಹತ್ರ ಕಲಿತ್ಕೊಂಡಿದ್ದೆ ಇವೆಲ್ಲ ಮೇಡಮ್ ಬೇರೆ ಎಲ್ಲ ಹೇಳ್ತಿದ್ದಾರೆ ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಉಪಯೋಗ ಆಗ್ತಾ ಇದೆ ನಂಗೆ ಬಟ್ ಈ ಬಗ್ಗೆ ಇದುವರೆಗೂ ಯಾರು ಹೇಳಿಲ್ಲ ಈಗಲೂ ನಾನು ನೆಕ್ಸ್ಟ್ ಬೇರೆ ಮಾಸ್ಟರ್ಸ್ ಹತ್ರ ಹೋಗಿ ಏನ್ ಹೇಳ್ಕೊತ ನೋಡೋಣ ಅಂತ ಹೋಗ್ತೀನಲ್ಲ ಅವ್ರು ಯಾರು ಬಾಯಿನೇ ಬಿಡ್ತಾ ಇಲ್ಲ ಇತರ ಲೋಕಗಳ ಬಗ್ಗೆ ಇಲ್ಲ ಈಗ ಸ್ವಲ್ಪ ಅವರು ಸೂಕ್ಷ್ಮ ಲೋಕಗಳಂದರೆ ಏನು ಅಲ್ಲಿ ಹೋದ್ಮೇಲೆ ಇಲ್ಲೇ ನಾವು ಹೆಂಗೆ ಹೋಮ್ ವರ್ಕ್ ಮಾಡಬೇಕು ಅನ್ನೋದು ಸ್ವಲ್ಪ ಕ್ಲಾರಿಟಿ ಕೊಡ್ತಿದ್ದಾರೆ ಬಟ್ ಅಲ್ಲಿ ಕೂಡ ತರ್ಡ್ ಓಪನ್ ನ್ಯಾಷನಲ್ ಟ್ರಾವೆಲ್ ನಾವು ಮಾಡ್ತೀವಿ ಅದೆಲ್ಲ ಏನಿಲ್ಲ ಆ ರೀತಿ ಪತ್ರಿಜಿ ಅವರು ಹೇಳಿದಷ್ಟು ಈ ಏನಂತಾರೆ ಓಪನ್ ಆಗಿ ಯಾರೂ ಹೇಳ್ತಿಲ್ಲ ಆಮೇಲೆ ಇನ್ನೂ ಇಷ್ಟ ಆಗಿರೋದು ನಾನು ಒಬ್ಬನೇ ಅಲ್ಲ ಈ ಲೋಕದಲ್ಲಿ ಬಿಗ್ ಕಾಶನ್ ಆಫ್ ಗ್ರೇಟ್ ಮಾಸ್ಟರ್ಸ್ ಬಂದಿದ್ದಾರೆ ನಾವೆಲ್ಲರೂ ಒಂದು ಪ್ಲಾಟ್ಫಾರ್ಮ್ ಇದ್ದು ನಾವು ಸೇವೆ ಮಾಡೋಣ ಜನ ಸೇವೆ ಮಾಡೋಣ ಅನ್ನೋದು ಪತ್ರಿಜಿ ಎಲ್ಲರೂ ಅವ್ರದೇ ಆದ ಸಂಸ್ಥೆ ಇಟ್ಕೊಂಡಿದ್ದಾರೆ ಅವ್ರದೇ ಆದ ಜ್ಞಾನ ಕೊಡ್ತಿದ್ದಾರೆ ಚೆನ್ನಾಗಿದೆ ಬಟ್ ನಾವೆಲ್ಲರೂ ಒಂದೇ ಅನ್ನೋದು ಇವರು ಧೈರ್ಯವಾಗಿ ಹೇಳ್ತಿದ್ದಾರೆ ಅಂದ್ರೆ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳು ಜೊತೆಗೆ ನಾವು ಸೇರಿ ಮಾಡಬೇಕು ಪ್ರಾಕ್ಟಿಕಲ್ ಆಗಿ ಎಲ್ಲ ಗ್ರೇಟ್ ಮಾಸ್ಟರ್ಸ್ನ ಬುದ್ಧ ಪೂರ್ಣಿಮಾ ಆಗಿರ್ಬೋದು ಕರ್ತಾಲ್ನಲ್ಲಿ ಏರ್ ಇಂಡಿಂಗಲ್ಲಿ ಪ್ರೋಗ್ರಾಮ್ ಆಗುತ್ತೆ ಧ್ಯಾನಮಹಾಚಕ್ರ ಯಜ್ಞವೆಲ್ಲ ಈಗ ಮಹಿಳಾ ಧ್ಯಾನ ಮಹಾಚಕ್ರ ಅಲ್ಲಿ ಕೂಡ ಆಗಿರ್ಬೋದು ಅಲ್ಲಿ ಬೇರೆ ಸಂಸ್ಥೆ ಅವ್ರನ್ನ ಕರೆಯೋದು ಅವ್ರಿಗೆ ಕೈಲಿ ಜ್ಞಾನ ಕೊಡಿಸೋದು ಅನಂತರ ಅವ್ರಿಗೆ ಸನ್ಮಾನ ಮಾಡೋದು

ನನಗೆ ಗೊತ್ತಿರೋದು ನಿಮ್ಗೆ ಹೇಳ್ತೀನಿ ನಿಮ್ಗೆ ಗೊತ್ತಿರೋದು ನಂಗೆ ಹೇಳಿ ಆ ರೀತಿ ಇರಬೇಕು ನನಗೆ ಎಲ್ಲ ಗೊತ್ತಲ್ಲ ಆವಾಗಲೇ ಸಜ್ಜನ ಸಾಂಗತ್ಯ ಮಾಡಿದ್ರೆ ಅದು ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರೆ ಎಲ್ಲರೂ ಅದ್ಭುತವಾಗಿ ಹೇಳ್ತಿರ್ತಾರೆ ಅಯ್ಯೋ ಇಷ್ಟು ಬುಕ್ಸ್ ಓದಿದ್ರೆ ನನಗೆ ಎಲ್ಲ ಗೊತ್ತಂದ್ಕೊಂಡೆ ಅಮ್ಮ ನನ್ನ ಅವರಿಗೆಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಲ್ಲ ಅಂತ ಆವಾಗ ಅಹಂಕಾರ ಇಳಿಯುತ್ತೆ ನನಗೂ ಗೊತ್ತು ಸ್ವಲ್ಪ ಏನೋ ಗೊತ್ತು ನನಗೂ ಬಟ್ ನಮ್ಗೂ ಗೊತ್ತಿರೋರು ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು ಕೂತ್ಕೊಂಡು ಶಿಷ್ಯರು ಶಿಷ್ಯರು ಆಗಬೇಕು ಟೀಚರೂ ಇಲ್ಲಿ ಅಲ್ವಾ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಬೋತ್ ಟುಗೆದರ್ ನಾವು ಲೈಫ್ ಲಾಂಗ್ ಇರಬೇಕು ನಾನು ಟೀಚರೇ ಇರ್ತೀನಿ ನಾನು ಸ್ಟೂಡೆಂಟ್ ಅಂದರೆ ಎದ್ದು ಅಂತಾರೆ ಸ್ಟೂಡೆಂಟ್ ಏನೇ ಏನು ಸರ್ ನಾವು ಏನೋ ಏನೂ ತಿಳ್ಕೊಂಡೇ ಇಲ್ಲ ಇನ್ನೂ ತಿಳ್ಕೊಬೇಕಲ್ಲ ಅಂದರೆ ಎ ಟು ಝೆಡ್ ತಿಳ್ಕೊಳಿಕೆ ತುಂಬ ದಿವ್ಸಗಳು ಬರುತ್ತೆ ಎ ಬಿ ಸಿ ಡಿ ನಾಲ್ಕು ಅಕ್ಷರ ಬರುತ್ತಾ ಆ ನಾಲ್ಕು ಅಕ್ಷರ ಹೇಳ್ಕೊಡು ಆ ಎ ಎ ಬಿ ಸಿ ಡಿ ಅಂದರೆ ಇ ಎಫ್ ಜಿ ಹೆಚ್ ಬರುತ್ತಾ ಅದು ಹೇಳ್ಕೊಡ್ಬಿಟ್ಟು ಹೇಳ್ಕೊಡು ಎಷ್ಟು ಗೊತ್ತೋ ಅಷ್ಟು ಬಾ ಆವಾಗ ಹೊಸ ಹೊಸತು ನಿಂಗೆಲ್ಲ ಬಂದುಬಿಡುತ್ತೆ ಹೇಳಿದ್ದಕ್ಕಾದ್ರು ನಾವು ಹೇಳ್ತೀವಲ್ವಾ ನಾವು ಎಲ್ಲ ಧ್ಯಾನ ಹೇಳ್ಕೊಡ್ಬಿ ಎಲ್ಲರಿಗೂ ಹೇಳ್ಕೊಡ್ತೀವಿ ಅವರೆಲ್ಲೋ ಈ ಅನುಭವ ಅನುಭವ ಅಂದರೆ ಅಯ್ಯೋ ನಾ ಹೇಳಿದ್ದೀನಿ ನನಗೆ ಅನುಭವ ಆಗಿಲ್ಲ ಅಂತ ನಾವು ಕೂತ್ಕೊಂಡು ಸೀರಿಯಸ್ ಆಗಿ ಧ್ಯಾನ ಮಾಡ್ತೀವಿ ನಮ್ಮಲ್ಲೂ ಅವಾಗ ಪ್ರೇರಣೆ ಆಗುತ್ತೆ ಆ ರೀತಿ ಏನೋ ಒಂದು ಲಾಭ ಇರತ್ತಮ್ಮ ಅವರು ಧ್ಯಾನ ಮಾಡ್ತಾರ ಬಿಡ್ತಾರೋ ಅವ್ರು ಹೆಂಗಿದ್ದಾರೆ ನಿಂಗೆ ಯಾಕೆ ಅವ್ರು ಹೇಳಿದಾರಲ್ಲ ನೀನು ಮಾಡ್ಕೊಂಡು ಹೋಗು ರೀತಿ ನೋಡಬೇಡಿ ಈ ಏರ್ಪೋರ್ಟಲ್ಲಿ ಟಿಕೆಟ್ಸ್ ಅವೆಲ್ಲ ಕೊಡೋರೆಲ್ಲ ದೇಶ ವಿದೇಶ ಓಡಾಡ್ತಾರಾ ಸುಮ್ಮನೆ ಟಿಕೆಟ್ ಕೊಡ್ತಾ ಇರ್ತಾರೆ ನೀನು ಟಿಕೆಟ್ ಕೊಡ್ತಿದ್ದೀಯ ನೀನೇನಪ್ಪ ನಮಗೆ ಟಿಕೆಟ್ ಕೊಡೋದು ಹಾಂ ನೀನೇನು ಹೋಗಿದ್ಯಾ ಅಂತಂತೀವ ಅವ್ರ ಜಾಬ್ ಅವ್ರದ್ದು ಅಷ್ಟೇ ಸೊ ಟೀಚ್ ಮಾಡೋರು ಜಾಬ್ ಟೀಚ್ ಮಾಡ್ತಾರೆ ಅವ್ರು ಧ್ಯಾನ ಮಾಡ್ತಾರಾ ಇಲ್ವಾ ಅದನ್ನು ನೋಡಬೇಡಿ ನೀವು ಅವ್ರಿಗೆ ಅನುಭವ ಆಯ್ತಲ್ಲ ಬೇಡ ಚೆನ್ನಾಗಿ ಅರ್ಥ ಆಗ್ತಾ ಇದೆಯಲ್ಲ ನೀವು ಉಪಯೋಗಿಸ್ಕೊ ನೀನು ನೀನು ಧ್ಯಾನ ಮಾಡ್ಕೊಂಡು ಮುಂದಕ್ಕೋಗ್ ಏನು ಗೊತ್ತಾ ನಾಲ್ಕು ಜನಕ್ಕೆ ಹೇಳ್ಬಿಡು ಅಲ್ಲಿದ್ದಲ್ಲಿ ಹೋಮ್ವರ್ಕ್ ಆಗೋಗ್ಲಿ ಹೇಳೋಕ್ಕೆ ಅಂತ ತಿರ್ಗಾ ಬರೋದು ಬೇಡ ಸೊ ಪಿ ಎಸ್ ಎಸ್ ಎಮ್ ನಾವು ಏನು ಕಲ್ತಿದ್ದೀವಿ ಕಲ್ತಿದ್ದೀನ ನೀವು ಇನ್ನೊಂದು ಹೇಳಿ ಇನ್ನೊಬ್ಬರಿಗೆ ಹೇಳ್ತಾ ಇರಿ ಹೇಳ್ಕೊಡ್ಬೇಕು ಹೇಳ್ಕೊಡ್ಬೇಕು ಅನುಭವಗಳು ಹೇಳಿ ಅವಾಗ ಪ್ರೇರಣೆ ಆಗುತ್ತೆ ಬೇರೆಯವರಿಗೆ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್ ಅಂದ್ರೆ ಅನ್ಸುತ್ತಾ ಅಥವಾ ಹೇಳಬಾರ್ದು ಅನ್ಸುತ್ತಾ ವಾಟ್ ಯು ಫೀಲ್ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ಸಿನ್ಸಿಯರ್ ಆಗಿ ಹೇಳೋರು ಓಕೆ ಕೆಲವರು ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಿರ್ತಾರೆ ಯಾಕಂದ್ರೆ ಒಂದು ಅನುಭವ ಹೇಳಿದ್ದಾರೆ ಅಂದಮೇಲೆ ಅವರಲ್ಲಿ ಆ ಬದಲಾವಣೆ ಬಂದಿರಬೇಕು ಆ ಬದಲಾವಣೆ ಇರಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ಹೇಳೋದು ಇಲ್ಲಾಂದರೆ ಬೇರೆಯವ್ರು ಹೇಳಿದ್ದಾರಲ್ಲ ನಾನು ನನಗೂ ಆಯಿತು ಅಂತ ಹೇಳ್ಕೊಳ್ಳೋದು ಅದು ಗೊತ್ತಾಗ್ಬಿಡುತ್ತೆ ಅವ್ರ ಬಿಹೇವಿಯರ್ ನೋಡೋದು ಗೊತ್ತಾಗುತ್ತೆ ಬಟ್ ಪ್ಲಸ್ ಪಾಯಿಂಟು ಇದೆ ಬಟ್ ನಿಮ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ ಅವ್ರು ಹೇಳಿದರೆ ಹೇಳ್ಕೊಳ್ಳಿ ಇವತ್ತಿಲ್ಲದೆ ನಾಳೆ ಅವರು ಕೂತ್ಕೊತಾರೆ ಧ್ಯಾನಕ್ಕೆ ಅವ್ರಿಗೆ ಆಸೆ ಅದು ಹಾಗಾಗಲಿ ಅಂತ ಅದಕ್ಕೋಸ್ಕರ ನಾವು ಜಡ್ಜ್ ಮಾಡೋದು ಬೇಡ ಪರವಾಗಿಲ್ಲ ಅದು ಅಟ್ಲೀಸ್ಟ್ ಅನುಭವ ಅನ್ನೋದು ಇದೆ ಧ್ಯಾನ ಅನ್ನೋದು ಇದೆ ಅನುಭವ ಅನ್ನೋದು ಇದೆ ಅನ್ನೋದಕ್ಕಾದರೂ ಲೆವೆಲ್ಗಾದರೂ ಬಂದಿದ್ದಾರೆ ಅವರು ಅದು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಧ್ಯಾನ ಮಾಡಿ ಧ್ಯಾನ ಮಾಡಿಬಿಟ್ಟು ಆ ಅನುಭವ ತಗೊಂಡು ಆ ಅನುಭವಗಳು ಹಂಚಿ ನೀವು ಸಮಾಧಿ ಯೋಗ ಮಾಡಿದಿರಿ ನೆಕ್ಸ್ಟ್ ಮತ್ತು ವಿಪಾಸನಲ್ಲಿ ಕಂಪ್ಲೀಟ್ ಸೈಲೆನ್ಸ್ ಆಗಿದ್ದು ಆಲೋಚನೆಗಳನ್ನು ಕಂಪ್ಲೀಟ್ ಗಮನಿಸ್ಕೊಂಡಿದ್ದೀರಿ ಮೇಡಮ್ ಪಿ ಎಸ್ ಎಸ್ ಎಮ್ಗೆ ಬಂದ ಮೇಲೆ ಮತ್ತೆ ಈ ಒಂದು ಧ್ಯಾನ ಪದ್ಧತಿನ ಆನಪಾನಸತಿ ಧ್ಯಾನವನ್ನು ಮಾಡಿದ್ದೀರಾ ಈ ಒಂದು ಧ್ಯಾನ ಪದ್ಧತಿಗಳಿಗೆ ಆನಪಾನಸತಿ ಧ್ಯಾನ ಪದ್ಧತಿಗೆ ಏನು ಡಿಫ್ರೆನ್ಸ್ ನೀವು ನೋಡಿದ್ದೀರಾ ಮೇಡಮ್ ಏನ್ ಇಲ್ಲ ವಿಪಕ್ಷನಲ್ಲಿ ಕೂಡ ಅನಪಿ ವರ್ಡ್ ಯೂಸ್ ಮಾಡಲ್ಲ ಅಷ್ಟೇ ಅದೇ ಗಮನ ಓನ್ಲಿ ಇನ್ ಔಟ್ ಇನ್ ಔಟ್ ಇನ್ ಔಟ್ ಫಸ್ಟ್ ತ್ರೀ ಫೋರ್ ಡೇಸ್ ಅದೇ ಆಮೇಲೆ ಎವ್ರಿ ಸಿಟಿಂಗ್ ಅಲ್ಲೂ ಟೆನ್ ಅವರ್ಸ್ ಅಂದ್ರೆ ಟೆನ್ ಸಿಟಿಂಗ್ಸ್ ಅಲ್ವಾ ಎವ್ರಿ ಸಿಟಿಂಗ್ ಅಲ್ಲೂ ಫಸ್ಟ್ ಒಂದು ಐದು ಹತ್ತು ನಿಮಿಷ ಧ್ಯಾನ ಶ್ವಾಸ ಮೇಲೆ ಇಡಿ ಆಮೇಲೆ ಬಾಡಿ ಒಳಗೆ ತಗೊಂಡೋಗಿ ಮನಸ್ಸನ್ನ ಪಾರ್ಟ್ ಬೈ ಪಾರ್ಟ್ ಪಾರ್ಟ್ ಎಲ್ಲೆಲ್ಲಿ ಬ್ಲಾಕೇಜ್ ಇದೆ ಎಲ್ಲ ಬಿಟ್ಟೋಗ್ಲಿ ಅಂತ ಬಟ್ ಫಸ್ಟ್ ತ್ರೀ ಡೇಸ್ ತ್ರೀ ಅಂಡ್ ಹಾಫ್ ಡೇಸ್ ಅನಪಿ ಬಟ್ ಅಲ್ಲಿ ಪಿರಿಮಿಡ್ ಅಂತ ಆಗಲಿ ಇಲ್ಲ ಬಟ್ ಆನಪಾನ ಸತಿ ವರ್ಡ್ ಕೂಡ ಇಲ್ಲ ವರ್ಡ್ ಇಲ್ಲ ಪದ್ಧತಿ ಇದೆ ಪದ್ಧತಿ ಇದೆ ಬಟ್ ತುಂಬ ಸುಮಾರು ಕಡೆ ನೋಡಿದ್ದೀನಿ ಈಗ ಸರಸ್ವೀ ತೇಜ್ಪಾರ್ಗಿ ಅವರು ಅಪ್ನಿ ಸಾಂಸೋಕು ಅಬ್ಸರ್ವ್ ಕರು ಅಂತ ಅಬ್ಸರ್ವ್ ಕರು ಸಾಧಿಸೋಕು ಅಬ್ಸರ್ವ್ ತೇಜಸ್ಥಾನ ಮೇಲೆ ಹೋಗೋ ಅಂತಾರೆ ತೇಜಸ್ಥಾನ ತೇಜಸ್ಥಾನ ಇಲ್ಲಿರಿ ಅಬ್ಸರ್ವ್ ಮಾಡಿ ತೇಜಸ್ಥಾನದಲ್ಲಿ ಮನಸ್ಸಿಡಿ ಯಾವಾಗ ಡಿಸ್ಟರ್ಬ್ ಆದರೂ ಮನಸ್ಸಿಗೆ ಅಲ್ಲಿ ತೊಗೊಂಬನ್ನಿ ಎವ್ರಿ ಒನ್ ಅವರು ಶ್ವಾಸವನ್ನು ಗಮನಿಸ್ತಾ ನೀವು ತೇಜಸ್ಥಾನಕ್ಕೆ ಬನ್ನಿ ಆ ರೀತಿ ಹೇಳ್ತಾರೆ ಸೊ ನೀವು ಎಷ್ಟೋ ಒಂದು ಅನುಭವಗಳು ನೀವು ಪಡ್ಕೊಂಡಿದ್ರಲ್ಲ ಮೇಡಮ್ ಪಿ ಎಸ್ ಎಸ್ ಎಂ ಮೂವ್ಮೆಂಟ್ಗೆ ಬಂದ ಮೇಲೆ ಬರೋಕಿನ ಮೊದಲು ಪಿ ಎಸ್ ಎಸ್ ಎಂ ಮೂವ್ಮೆಂಟ್ಗೆ ಬಂದಾಗ ಪತ್ರಿಜಿಯವರ ಸಂಪರ್ಕದಲ್ಲಿ ಬಂದಾಗ ನಿಮ್ಮ ಒಂದು ಆಧ್ಯಾತ್ಮಿಕ ಪುರೋಗತಿ ಹೆಂಗಿತ್ತು ಮೇಡಮ್ ಅಂದ್ರೆ ನಿಮ್ಮ ಅನುಭವಗಳು ಗಳಿಸೋದ್ರಲ್ಲಾಗಿರ್ಬೋದು ನಿಮ್ಮ ಜ್ಞಾನವನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಏನು ಚೇಂಜಸ್ ನೀವು ಪಡ್ತಿದೀರ ಏನ್ ಚೇಂಜಸ್ ಅಂದ್ರೆ ನಾನು ಯಾವಾಗ ಸ್ಪಿರಿಚುವಲ್ ರಿಯಾಲಿಟಿ ಮೂವಿ ನೋಡಿದ್ನೋ ಆಲ್ರೆಡಿ ಆಗಿದೆ ಅಲ್ವಾ ಅಂದ್ರೆ ಅನ್ನೋದನ್ನ ಪ್ರೂಫ್ ಸಿಕ್ಬಿಡ್ತು ನಂಗೆ ಅನುಭವನೂ ಸಿಕ್ತು ಪ್ಲಸ್ ಅದು ಕರೆಕ್ಟ್ ಅಂತ ಅಲ್ಲಿ ಜ್ಞಾನನೂ ಸಿಕ್ಬಿಡ್ತು ಆದ್ದರಿಂದ ಇನ್ನು ಹಿಡ್ಕೊಂಡಿದ್ದೀನಿ ನೋಡಿ ಇದ್ಯಾರ ಮಾಡ್ತಾ 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 ಡೇ ಓಪನ್ ಅಲ್ಲ ನನಗೆ ಫೋರ್ತ್ ಓಪೈ ಅಂದರೆ ಈ ಕಣ್ಣು ದೃಷ್ಟಿ ತೆಗೆದ ಕಣ್ಣುಗಳಿಂದ ಬೇಕಾಷ್ಟು ನೋಡಿದ್ದೀನಿ ಆ ರೀತಿ ಆಯಿತು ಆಮೇಲೆ ನನಗೆ ಈ ಕಂಠದಲ್ಲಿ ಗಂಗಾ ಜಲ ಅಂತಾರಲ್ಲ ಆ ರೀತಿ ನನಗೆ ಹೋಗೋದು ಗೊತ್ತಾಯಿತು ಸ್ಮೆಲ್ ಗೊತ್ತಾಗುತ್ತೆ ಒಂದು ಒನ್ ಆ್ಯಂಡ್ ಹಾಫ್ ಡೇಸ್ ಟೂ ಡೇಸ್ ನನಗೆ ಹಾಲಿನ ಸ್ಮೆಲ್ಲು ಹಾಲಿನ ಸ್ಮೆಲ್ ಅಂದ್ರೆ ಆಗ್ನಾಗ ಚಕ್ರ ಓಪನ್ ತುಪ್ಪದ ಸ್ಮೆಲ್ ಅಂದ್ರೆ ಸಹಸ್ರಾರ ಓಪನ್ ಕುಂಡಲ್ಲಿ ಜಾಗೃತಿ ಆಗೋದು ಆಸ್ಟ್ರಲ್ ಟ್ರಾವೆಲ್ ಆಸ್ಟ್ರಲ್ ಟ್ರಾವೆಲ್ ಆಯ್ತು ಏನು ಬ್ರಹ್ಮ ಏನು ಪರಬ್ರಹ್ಮ ಲೋಕ ಅದು ಅಲ್ಲೇ ಆಯ್ತು ಈ ಸ್ಮೆಲ್ನಿಂದಾನೆ ನಂಗೆ ಯಾವ ಲೆವೆಲ್ ಅಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ ಈಗ ಮೂಲಾಧಾರ ಉಪ್ಪಿನ ಸಮುದ್ರ ಪೃಥ್ವಿ ತತ್ವ ಇಲ್ಲಿ ಅಲ್ವಾ ಆಮೇಲೆ ಜಲತತ್ವ ಸ್ವಾದಿಷ್ಟಾನ ಮಣಿಪುರ ಅಗ್ನಿ ತತ್ವ ಆಮೇಲೆ ವಾಯು ತತ್ವ ಲಂಗ್ಸ್ ಇದೆ ಇಲ್ಲಿ ಆಮೇಲೆ ಇದು ಆಕಾಶ ತತ್ವ ಮಾತಾಡಿದ ಶಬ್ದ ಬರತ್ತೆ ಪಂಚಭೂತಗಳಾಗಬೇಕು ಅದೇ ಥರ ಉಪ್ಪಿನ ಸಮುದ್ರ ಸುರ ಸಮುದ್ರ ಇಕ್ಷು ಸಮುದ್ರ ಮಣಿಪುರ ಅಂದ್ರೆ ಇಕ್ಷು ಇಕ್ಷು ಅಂದರೆ ಕಬ್ಬಿನ ಸದ್ ಆಮೇಲೆ ಬೆಣ್ಣೆ ಸಮುದ್ರ ಅನಾಹತ ಇಲ್ಲಿ ದದಿ ಸಮುದ್ರ ಮೊಸರು ಇಲ್ಲಿ ಬರದ ಕ್ಷೀರ ಸಮುದ್ರ ಹಾಲು ಅದಕ್ಕೆ ನಮಗೆ ಸ್ಮೆಲ್ ಬಂದ ತಕ್ಷಣ ಆ ಲೆವೆಲ್ ರೀಚ್ ಆಗಿದ್ದೀವಿ ಭೂಲೋಕ ಬೋರ್ಲೋಕ ಸುವಲೋಕ ಜನಲೋಕ ತಪಲೋಕ ಮಹಾಲೋಕ ಆ ರೀತಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಐ ವೆರಿ ಹ್ಯಾಪಿ ವೆಜಿಟೇರಿಯನ್ ಬಗ್ಗೆ ಹೇಳೋದು ಧ್ಯಾನ ಹೇಳ್ಕೊಡೋದು ತಂಪಾಗಿ ಕೂರಿಸೋದು ಕಣ್ಮಿಟ್ಕೊಂಡು ಕೂತ್ಕೊಳ್ಳಿ ಎಲ್ಲಾರು ಅಂತ ಜಾಸ್ತಿ ಮಾತಾಡಬಾರ್ದು ಮೌನದ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಓಪನ್ ಆಗಿ ಹೇಳಿದ್ದಾರೆ ನೋ ಪೂಜೆ ಪುನಸ್ಕಾರ ಅದರಿಂದ ಇಲ್ಲ ನೋ ಮೆಡಿಸಿನ್ಸ್ ನೋ ಡಾಕ್ಟರ್ಸ್ ಆಮೇಲೆ ನೋ ನಾನ್ ವೆಜ್ ಈ ಮೂರೇ ನೋಡಿ ಮ್ಯಾಕ್ಸಿಮಮ್ ಇರೋದು ಮ್ಯಾಕ್ಸಿಮಮ್ ನಾನ್ ವೆಜ್ ತಿನ್ನೋರೇ ಇದ್ದಾರೆ ಮ್ಯಾಕ್ಸಿಮಮ್ ಪೂಜೆ ಮೇಲೆ ಡಿಪೆಂಡ್ ಆಗಿರೋರು ಇದ್ದಾರೆ ಡಾಕ್ಟರ್ಸ್ ಮೇಲೆ ಮ್ಯಾಕ್ಸಿಮಮ್ ಪೀಪಲ್ ಇದ್ದಾರೆ ಅಲ್ವಾ ಈ ಮೂರ ಮೇಲೇ ಟಾರ್ಗೆಟ್ ಮಾಡಿಬಿಟ್ಟು ನೋ ಅಂತ ಪಬ್ಲಿಕ್ ಹೇಳ್ಬಿಟ್ರಲ್ವ ಅದಕ್ಕೋಸ್ಕರ ತುಂಬ ಜನ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಕೆಲವರು ಫಾಲೋ ಆಗೋರು ಆಗಿದ್ದಾರೆ ಆಗದೇರೋರು ಆಗ್ತಾಯಿಲ್ಲ ಅದು ಟೈಮ್ ಬಂದಾಗ ಆಗ್ತಾರೆ ಅಷ್ಟೆ ಬೀಜ ಹಾಕೋದು ಅವರೇ ಹೇಳೋದು ಒಂದೇ ಧ್ಯಾನ ಮಾಡ್ತೀ ಹೇಳ್ಕೊಡ್ತೀವಿ ಸಾರ್ ಯಾರು ಮಾಡ್ತಾನೆ ಇಲ್ಲ ಅಂದರೆ ನಿಂಗೆ ನಿಂಗೆ ಯಾಕೆ ನೀ ಧ್ಯಾನ ಅಂದರೆ ಏನು ಅಂತ ಹೇಳಿಕೊಡೋದು ಮಾತ್ರ ನನ್ನ ಕೆಲಸ ಇನ್ನೂ ಬೇರೆ ಮಾತು ನೀನು ಹೇಳ್ಕೊಡ್ಕೊಡ್ದು ಅವರೇ ಟೈಮ್ ಬಂದಾಗ ಬರ್ತಾರೆ ಯಾವತ್ತೊಂದು ಸಲ ಈಗ ನರ್ಸರಿ ಪ್ರೈಮರಿ ಮಕ್ಕಳು ಮೆಡಿಕಲ್ ಇಂಜಿನಿಯರಿಂಗ್ ಅಂತ ಕೇಳ್ತಾ ಇರ್ತಾರೆ ಇಮಿಡಿಯಾಗಿ ಬರೋಕ್ಕಾಗಲ್ಲ ಒಂದು ಹೈಸ್ಕೂಲ್ ಬಂದಮೇಲೆ ಅವರು ಪ್ಲ್ಯಾನ್ ಮಾಡ್ಕೊತಾರೆ ಅದೇ ರೀತಿ ಬರ್ತಾರೆ ನೀನು ಚಿಂತೆ ಮಾಡಬೇಡ ಹೇಳ್ಕೊಡ್ತಾ ಅಷ್ಟೇ ಅವ್ರು ಧ್ಯಾನ ಮಾಡಿದ್ದಾರಾ ಬಿಟ್ಟಿದ್ದಾರ ನೀನು ನೋಡ್ಕೊಡ್ದು ಇನ್ನೊಂದು ಪ್ರಶ್ನೆ ಮೇಡಮ್ ನೀವು ಕರೆಕ್ಟಾಗಿ ಇದು ಕ್ಯಾನ್ಸರ್ ಮಾಡ್ಬೋದು ಅಂತ ಅನಿಸುತ್ತೆ ಯಾಕಂದರೆ ನೀವು ಚಿಕ್ಕವರಿದ್ದಾಗಿಂದ ಪೂಜೆ ಪುನಸ್ಕಾರ ಬಹಳ ಪ್ರತಿಯೊಂದು ನಿಮಗೆ ಆ ಶ್ಲೋಕಗಳೆಲ್ಲ ನಿಮಗೆ ಬಾಯಿಪಾಠ ಆಗಿದೆ ಅಷ್ಟು ಪೂಜೆ ಪುನಸ್ಕಾರದಲ್ಲಿ ನೀವು ಅಷ್ಟು ಬಂದವರು ಆಮೇಲೆ ಸಾಧನಾ ಮಾರ್ಗದಲ್ಲಿ ಬಂದರಿ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಗನೈಜೇಷನ್ಸು ವಿಸಿಟ್ ಮಾಡಿದ್ರಿ ಆಮೇಲೆ ಪಿ ಎಸ್ ಎಸ್ ಎಮ್ ಅಲ್ಲಿ ಬಂದು ಧ್ಯಾನ ಸಾಧನೆಯಲ್ಲಿ ಬಂದು ಎಷ್ಟೋ ಜನಕ್ಕೂ ನೀವು ಅಂದರೆ ಧ್ಯಾನದ ಒಂದು ಪ್ರಾಮುಖ್ಯತೆ ಹೇಳ್ತಾ ಇದ್ದೀರಿ ಸೊ ಇವಾಗ ನಮ್ಮ ಈ ಒಂದು ವೀಕ್ಷಕರು ಈ ಒಂದು ಇಂಟರ್ವ್ಯೂ ನೋಡೋರು ಬಹಳಷ್ಟು ಜನನು ಪೂಜೆ ಮಾಡೋರಲ್ಲಿ ಭಾಳಷ್ಟು ಜನ ಇರ್ತಾರೆ ಪೂಜೆ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್ ಅಂದರೆ ಧ್ಯಾನ ಮಾಡಿದ್ರೆ ಪೂಜೆ ಪುನಸ್ಕಾರ ಏನು ನಾಟ್ನ ಹೆಸರಿನ ಮಾಡೋದು ಬೇಕಾಗಿಲ್ಲವಾ ಸೊ ಧ್ಯಾನ ಮಾಡಿದ್ರೆ ಒಂದೇ ಸಾಕ ಇಲ್ಲ ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ ಪೂಜೆ ಪುನಸ್ಕಾರ ಮಾಡಿ ಮಾಡಿದರೆ ಅದಕ್ಕೆ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ ನಿಮಗೆ ದೀಪ ಹಚ್ಚಿದೆ ಸಂತೋಷ ಆ ಸಂತೋಷ ಲಾಭ ಗಂಟೆ ಬಾರಿಸಿದೆ ಒಂದು ಒಂಥರ ವೈಬ್ರೇಷನ್ ಇರುತ್ತೆ ಅದು ಲಾಭ ಅಲ್ವಾ ನೋಟ ನಿನಗೆ ಊಟ ನನಗೆ ಅಂತ ಇರೋ ನೈವೇದ್ಯ ಎಲ್ಲ ನಮಗೆ ಬರುತ್ತೆ ವಾಪಸ್ಸು ಅದು ಗೊತ್ತಿದೆ ಅಲ್ವಾ ಅಗರಬತ್ತಿಯಿಂದ ಒಳ್ಳೆ ಸ್ಮೆಲ್ ಬರುತ್ತೆ ಒಳ್ಳೆ ಭಕ್ತಿ ಭಾವನೆ ಬರುತ್ತೆ ಅದು ಲಾಭ ಅಷ್ಟಕ್ಕಿಂತ ಉದ್ದಕ್ಕೆ ನೀವು ಇಟ್ಕೋಬೇಡಿ ಲಿಸ್ಟು ಬೈಕ್ಗಳಲ್ಲಿ ಇಷ್ಟೇ ಇಟ್ಕೋಬೇಡಿ ನೀವು ಪೂಜೆ ಇವು ಈ ಲಾಭ ಸಿಗತ್ತೆ ಸಿಗಲ್ಲ ಅಂತ ಅಲ್ಲ ಸಿಗತ್ತೆ ಆದರೆ ನೀವು ಏನೇ ಮಾಡಿ ಧ್ಯಾನ ಮಾತ್ರ ಮಾಡಬೇಕು ದಿ ಪ್ಲೇಸ್ ಯಾನ ಧ್ಯಾನ ಅಂತರ್ ಪ್ರಯಾಣ ಅಂತರ್ ಪ್ರಯಾಣ ಮಾಡಿದ್ರೆ ಮಾತ್ರ ನಿಮಗೆ ಪೂರ್ಣ ಫಲ ಸಿಗೋದು ಇಲ್ಲದೆ ಟೆಂಪರರಿ ಇವತ್ತು ಊಟ ಇದೆ ನಾಳೆ ಇಲ್ಲ ಅನ್ನೋ ಥರ ಅಲ್ವಾ ಅಡಿಗೆ ಎಲ್ಲ ಮಾಡಿ ಊಟ ಮಾಡಿಲ್ಲ ಅಂದರೆ ಈರುಪ್ಯಾಗ ಸೊ ಈ ಪೂಜೆ ಪುರುಸ ಎಲ್ಲ ಮಾಡಿಬಿಟ್ಟು ನಾವು ಧ್ಯಾನ ಮಾಡಿಲ್ಲ ಅಂದರೆ ಹೇಗೆ ಇಡ್ಲಿ ನಮಃ ದೋಸೆ ನಮಃ ಚಪಾತಿ ನಮಃ ಅನ್ನಂ ಪರಬ್ರಹ್ಮಸ್ವರು ನಮಃ ನಮಃ ಅಂದರೆ ಆಯಿತಾ ಅಷ್ಟೇ ಮಾಡಿ ನೀವು ತಿನ್ನಬೇಡಿ ಅಲ್ವಾ ಅದೇ ಥರ ರಾಮ ನಮಃ ಕೃಷ್ಣ ನಮಃ ಅಲ್ಲ ರಾಮ ನಮಃ ನಮಸ್ಕಾರ ಗ್ರೇಟ್ ಮಾಸ್ಟರ್ಸ್ ಖಂಡಿತ ನಾನು ಈಗಲೂ ಮಾಡ್ತೀನಿ ಮಾಡಿ ಆದರೆ ಅವರಲ್ಲಿ ಒಂದು ಗುಣ ಆದರೂ ತೊಗೊಳ್ಳಿ ಕೃಷ್ಣ ಏನು ಮಾಡಿದ ರಾಮ ಏನು ಮಾಡಿದ್ದಾರೆ ಅಲ್ವಾ ಇವರಲ್ಲಿ ಇರೋ ಒಂದು ಗುಣ ಆದರೂ ತೊಗೊಂಡು ನೀವು ಸಾಧನೆ ಮಾಡ್ಕೊಂಡು ಹೋಗಿ ಅಂದರೆ ವಿಗ್ರಹಗಳಿರೋದು ಸ್ಫೂರ್ತಿಗೋಸ್ಕರ ನಾವು ಆ ಥರ ಆಗಬೇಕು ಅನ್ನೋದರ ಒಂದು ಸ್ಫೂರ್ತಿಗೋಸ್ಕರ ವಿಗ್ರಹಗಳಿದೆ ಅಂತ ಹೇಳ್ತೀರಾ ನೀವು ಏನು ಮಾಡ್ತಿರೋ ಅದದ್ದೇ ಫಲ ಸಿಗತ್ತೆ ಓಕೆ ದಾನ ಧರ್ಮ ಮಾಡಿದರೆ ಅದಕ್ಕೆ ಸ ಅಭಾವ ಇದ್ದರೆ ಊಟದ ಅಭಾವ ಇದ್ದರೆ ಯಾರಿಗೋ ಒಂದು ತುತ್ತು ಊಟ ಹಾಕಿ ಹಕ್ಕಿಗಳಿಗೆ ಹಾಕಿ ಯಾವುದೋ ಒಂದು ಪ ಪ್ರಾಣಿ ಪಕ್ಷಿಗಳಿಗೆ ಹಾಕಿ ಬಟ್ ಹಾಕ್ತಾ ಹಾಕ್ತಾ ನಿಮಗೆ ಊಟದ ಆ ಪ್ರಭಾವ ಹೊಟ್ಟು ಅಭಾವ ಹೊಟ್ಟೋಗುತ್ತೆ ವಿದ್ಯಾ ಪ್ರಾಪಂಚಿಕ ಆಗಿರ್ಬೋದು ಆಧ್ಯಾತ್ಮಿಕ ಆಗಿರ್ಬೋದು ನೀವು ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ನೀವು ಏನು ಕೊಟ್ರೇ ನಿಮಗೆ ಬರೋದು ಕೊಡದೆ ಸುಮ್ಮನೆ ಪೂಜೆ ಮಾಡೋದೇ ಬರುತ್ತೆ ಅಲ್ಲ ಹತ್ತು ರೂಪಾಯಿ ಕೊಟ್ಟು ಗಾಡಿನಲ್ಲಿರೋ ತರಕಾರಿಯೆಲ್ಲ ಕೊಡೋದು ಯಾಕೆ ಕೊಡ್ತಾರೆ ಅದೇ ಥರ ಸುಮ್ಮನೆ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಬಡಗಡೆ ಕೊಳುಕು ಹೋಗಲಿಲ್ಲ ಅಂದ್ರೆ ಹೀಗೆ ಇನ್ನೂ ಕೆಲವು ಮೇಡಮ್ ಅಂದರೆ ಪತ್ರಿಜಿಯವರಲ್ಲಿ ಇನ್ನು ಇಷ್ಟವಾಗಿರುವಂತಹ ಒಂದು ಕ್ವಾಲಿಟೀಸ್ ಇನ್ನು ನಿಮ್ಮ ಮಾತಿನಲ್ಲಿ ಸತ್ಯವನ್ನು ಕಡಾಖಂಡಿತವಾಗಿ ಹೇಳಿಬಿಡ್ತಾರೆ ಮುಚ್ಚುಬರಿ ಇಲ್ಲ ಅಲ್ವಾ ಫ್ರೀಡಮ್ ಒಂದು ಆಮೇಲೆ ಸತ್ಯ ಏನಿದೆಯೋ ಅದು ಏನು ಕೊತ್ತಾರೋ ಏನೋ ಇಲ್ಲ ಕಡಾಖಂಡಿತವಾಗಿ ಏನಿದ್ರು ಇದು ಹಿಂಗೆ ಇದು ಹಿಂಗೆ ಅಷ್ಟೇ ತುಂಡು ಮಾಡ್ದಂಗೆ ಅಲ್ಲಿ ಏನಾಗತ್ತೆ ಒಳಗೊಂದು ಹೊರಗೊಂದು ಇಲ್ಲ ಏನಂದ್ಕೊಂತಾರೋ ಎಲ್ಲ ಭಕ್ತಾದಿಗಳು ಬರ್ತಾರೋ ಇಲ್ಲೋ ಪಿರಿಮಿಡ್ ಸ್ಪಿಚುವಲ್ ಸೊಸೈಟಿ ಅನ್ನೋದು ಬರೋರು ಬರ್ಬೋದು ಇರೋರು ಇರ್ಬೋದು ಹೋಗೋರು ಹೋಗ್ಬೋದು ಇಲ್ಲಿ ಯಾರಿಗೂ ಇಲ್ಲ ಇಲ್ಲೇ ಇರು ಇಲ್ಲಿ ಹೋಗಬೇಡ ಬರಬೇಡ ಅಂತಲೂ ಹೇಳೋಲ್ಲ ಇರು ಅಂತಲೂ ಹೇಳಲ್ಲ ಹೋಗಬೇಡ ಅಂತಲೂ ಹೇಳಲ್ಲ ಹೋದ್ರೂ ಓಕೆ ನಿಮ್ಮ ಇಷ್ಟೊತ್ತಿ ಸುತ್ತಾಡ್ಕೊಂಬನ್ನಿ ಎಲ್ಲ ಕಡೆ ಅಲ್ವಾ ಈಗ ನಾನು ಸುತ್ತಾಡ್ಕೊಂಡು ಮುಂಚೆಯಿಂದಲೇ ಸುತ್ತಾಡ್ಕೊಂಡು ಇಲ್ಲಿ ಬಂದ ಮೇಲೆ ನಂಗೆ ಗೊತ್ತಾಯ್ತ ಇಲ್ಲ ಬಟ್ ಚೆನ್ನಾಗಿದೆ ಎಲ್ಲ ಸಮಸ್ಯೆಗಳು ಚೆನ್ನಾಗಿದೆ ಬಟ್ ಇಲ್ಲಿರೋಷ್ಟು ಫ್ರೀಡಮ್ ಆಗಲಿ ಇಲ್ಲಿರೋಷ್ಟು ಸ್ವತಂತ್ರ ಇದೆ ಸತ್ಯದ ಬಗ್ಗೆ ಖಂಡಾಖಂಡಿತವಾಗಿ ಹೇಳೋದಾಗಲಿ ಇಲ್ಲರಿ ಪಾ ಪತ್ರಿಜಿ ಅಂತಾರೆ ನಾನು ಪಾದಗಳೆಲ್ಲ ನಾನು ಪದಗಳನ್ನ ಹಿಡ್ಕೊಂಡು ಏನು ಉಪಯೋಗ ನನ್ನ ಪಾದಗಳು ಹಿಡ್ಕೊಂಡೆ ಅಂತ ಎಷ್ಟು ನೋಡಿ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಅದೇ ಥರ ಒಬ್ಬ ಸ್ವಾಮೀಜಿನಾಗಲಿ ಒಬ್ಬ ಸಂಸ್ಥೆ ಆಗಲಿ ಒಂದು ದೇವಸ್ಥಾನ ಆಗಲಿ ಅದನ್ನಾಗೆಲ್ಲ ಅವರಲ್ಲಿ ಏನು ಜ್ಞಾನ ಕೊಡ್ತಿದ್ದಾರೆ ಅದರಿಂದ ನಮ್ಮ ಜೀವನದಲ್ಲಿ ಏನು ಅಳವಡಿಸ್ಕೊಂಡಿದ್ದಕ್ಕೆ ಚೇಂಜಸ್ ಬಂದಿದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪತ್ರಿಜಿ ಅವರಿಂದ ಮೇಡಮ್ ಅವರಿಂದ ಎಷ್ಟೊಂದು ಇಷ್ಟವಾದ ಕ್ವಾಲಿಟೀಸ್ ಎಲ್ಲ ಹೇಳಿದರು ನೀವು ಅವರೊಂದು ಉಷ್ ಇಷ್ಟವಾಗಿರೋ ಒಂದು ಅಂಶಗಳೆಲ್ಲ ಅವರಿಂದ ಅಂದರೆ ಪತ್ರಿಜಿ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಇನ್ಸ್ಪಿರೇಷನ್ ಮೇಡಮ್ ಅವರಿಂದ ಕೆಲವರು ಸಹನೆ ಕಲಿತಾ ಇರ್ತಾರೆ ಫ್ರೆಂಡ್ಶಿಪ್ ಆಗಿ ಹೆಂಗಿರಬೇಕು ಅನ್ನೋದು ಕಲಿ ಕಲಿತಾ ಇರ್ತಾರೆ ಸೊ ಪತ್ರಿಜಿಯವರಿಂದ ಅವರಿಂದ ನೀವು ಕಲಿತಿರುವಂತಹ ಒಂದು ಪಾಠಗಳು ಯಾವುವು ಮೇಡಮ್ ಸೊ ಅದು ಅದು ನೀವು ಒಂದು ಜೀವನದಲ್ಲಿ ಯಾವನ್ನು ನೀವು ಬಹಳಷ್ಟು ಪತ್ರಿಸರಿಂದ ನಾನು ಇದನ್ನು ಕಲಿತು ಇದನ್ನು ನಾನು ಆಚರಣೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕೆಲವು ಅಂಶಗಳು ಅಂಶಗಳು ಅಂದರೆ ಎಲ್ಲರ ಹತ್ರ ಕಲ್ತ್ಕೊಂಡು ಎಲ್ಲ ಜ್ಞಾನ ತಗೋ ಬೇಗ ನೀನು ಉತ್ತಮ ಸ್ಥಿತಿಗೆ ಹೋಗ್ತೀವಿ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಒಂದು ಅನ್ನನೇ ತಿಂದ್ಕೊಂಡಿರೋಕ್ಕಾಗಲ್ಲ ಅವ್ರ ಜನ್ಮ ಅಲ್ಲ ಅಲ್ವಾ ಎಲ್ಲ ಇದು ಬೇಕು ಅದೇ ಥರ ಎಲ್ಲರ ಈ ಜ್ಞಾನ ತೊಗೊಂಡ್ರೆ ನೀನು ಬೇಗ ರೀಚ್ ಆಗ್ತೀವಿ ಅಂತ ಅವರು ಮಾಡಿ ತೋರಿಸಿದ್ದಾರೆ ಅವರು ಇಷ್ಟು ಬುಕ್ಸ್ ಓದೋರು ಈ ಬುಕ್ ಓದು ಈ ಬುಕ್ ಓದಿ ಈ ಸಂಸ್ಥೆ ಆ ಸಂಸ್ಥೆ ಅಂತ ಏನಿಲ್ಲ ಏನು ಓಪನ್ ಇದು ಹೃದಯ ಶ್ರೀಮಂತರು ಅವ್ರನ್ನ ಅವರು ಶ್ರೀಮಂತರು ಅಂದರೆ ನಿಜವಾಗಲ್ಲ ಅವರು ನನ್ನ ದೃಷ್ಟಿನಲ್ಲಿ ಆಯಿತಾ ಆ ರೀತಿ ಅಷ್ಟು ಜ್ಞಾನ ಪಡ್ಕೊಂಡು ಎಲ್ಲರ ಹತ್ರ ಜ್ಞಾನ ತಗೋತು ಹೇಳೋರು ಯಾರು ಅದು ನಂಗೆ ತುಂಬಾ ಇಷ್ಟ ಆಯಿತು ತುಂಬಾ ಫ್ರೀಡಮ್ ಅದರಿಂದ ಅಲ್ವಾ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮೇಡಮ್ ಪತ್ರೀಜಿಯವ್ರ ಜೊತೆ ಇವಾಗ ನೋಡಿ ಬಹಳಷ್ಟು ನಾವು ಆಶ್ರಮಗಳಿಗೆ ಹೋದ್ರೆ ಗುರುವಿನ ಹತ್ರ ಅಷ್ಟು ಸಂಭಾಷಣೆ ಮಾಡಲಿಕ್ಕೆ ನಮ್ಮ ಟೈಮ್ ಸಿಗೋಲ್ಲ ಏನೋ ಒಂದು ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ಸೊ ಬಟ್ ಪತ್ರೀಜಿಯವ್ರ ಹತ್ರ ಬಂದಾಗ ಅವರೇ ನಮ್ಮನ್ನು ನುಡ್ಕೊಂಡು ಬಂದು ಕೈ ಮೇಲೆ ನಮ್ಮ ಭುಜದ ಮೇಲೆ ಕೈ ಹಾಕಿ ಮಾತಾಡಿಸ್ತಾರೆ ಸೊ ನೀವು ಇಷ್ಟು ವರ್ಷ ಟ್ರಾವೆಲ್ ಮಾಡಿದಿರಲ್ಲ ಮೇಡಮ್ ಪತ್ರಿ ಜೊತೆ ಅವರ ಒಂದು ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಹೆಂಗಿತ್ತು ಮೇಡಮ್ ಕೆಲವು ಒಂದು ಘಟನೆಗಳ ನೀವು ಹೇಳ್ತೀರಾ ಪತ್ರಿಜಿ ಅವರ ಗೈಡೆನ್ಸ್ ಹೆಂಗಿತ್ತು ಸ್ಪಿರಿಚುವಲ್ ಆಗಿರ್ಬೋದು ಅಥವಾ ಒಂದು ಪುಸ್ತಕ ಬರೆಯೋದ್ರಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರು ಕ್ಲಿಯರ್ ಮಾಡೋದ್ರಲ್ಲಿ ಅವರ ಒಂದು ಮಾರ್ಗದರ್ಶನ ಹೆಂಗಿತ್ತು ಮೇಡಮ್ ನಿಮ್ಮ ಜೀವನದಲ್ಲಿ ಅವರು ತುಂಬ ಗೈಡ್ ಮಾಡ್ತಾರೆ ಅದು ಟ್ರಾನ್ಸ್ಲೇಷನ್ ವಿಚಾರ ಆಗಿರ್ಬೋದು ಆಮೇಲೆ ಟಿ ವಿನಲ್ಲಿ ನಾನು ಹೋಗ್ತಿದ್ದೀನಿ ಸಾರ್ ಅಂದರೆ ಇನ್ನು ಇನ್ಮೇಲೆ ನೀನು ಸ್ಟಾರ್ ಆಗಿಬಿಟ್ಟಿದೆ ಅಂದರು ಸ್ಟಾರ್ ಎ ಕಡೆ ಸಾರ್ ಸ್ಟಾರ್ ಕಡೆ ಸ್ಟಾರ್ ಕಾವಾಲಿ ಈ ಕಡೆ ಆ ಕಡೆ ಸ್ಟಾರ್ ಆಲ್ರೆಡಿ ಅಮ್ಮ ನಾವು ಆಲ್ರೆಡಿ ಅಲ್ಲಿ ಸ್ಟಾರೆ ಅಲ್ಲಿ ಸ್ಟಾರೇ ಇಳಿದು ಇಲ್ಲಿ ಬಂದಿದೆಯಾ ಬಟ್ ನೀನು ತುಂಬಾ ಇನ್ನೂ ಒಂದು ಲೈಬ್ರರಿ ಥರ ಇಟ್ಕೋಬೇಕಿನ್ನ ನಿಂದು ಅಷ್ಟು ಬರುತ್ತೆ ಅವಕಾಶ ನನಗೆ ಅಂತ ಹೇಳಿದರು ಅದೊಂದು ಅವರು ಏನೇ ಹೇಳಿದ್ರು ಅದನ್ನು ಎಂಕರೇಜ್ ಮಾಡ್ತಾರೋ ಇದು ಬೇಡ ಅದು ಬೇಡ ಅಂತನಲ್ಲ ಆ ರೀತಿ ಆ ರೀತಿ ಆ ಎಂಕರೇಜ್ ಮಾಡೋ ಗುಣ ನನಗೆ ತುಂಬ ಇಷ್ಟ ಆಯಿತು ಅವರು ನೋಡಿದ್ದಾರೆ ನಾವು ಮಾಡೋ ಕೆಲಸಗಳು ತಿರುಗಿ ತಿರುಗಿ ಮಾಡೋದಲ್ಲ ಕೂತ್ಕೊಂಡು ಕಡೆನೂ ನಮ್ಮ ಜ್ಞಾನನೇ ಹಲವಾರು ಕಡೆ ಹೋಗುತ್ತಲ್ವ ಆ ರೀತಿ ಕೂಡ ತುಂಬನೇ ಲಕ್ಷಾಂತರ ಜನ ಕೊಟ್ಟೋಗಿದೆ ಅದು ಸೊ ಅದೆಲ್ಲ ನೋಡಿದ್ದಾರೆ ನಾ ಮಾಡೋ ಕೆಪಾಸಿಟಿ ಅದು ನನಗೇನು ಅನ್ಸತ್ತೆ ನನಗೆ ಕೆಪಾಸಿಟಿ ಅಲ್ಲ ಅವರೇ ತನ್ನಂಗೆ ಕೃಪೆ ತೋರಿಸ್ಬಿಟ್ಟು ನನ್ನನ್ನು ಈ ಎಮ್ ಎಸ್ ವೈ ಅಂತಾರೆ ಮನೋ ಶರೀರ ಯಂತ್ರ ಇದು ಅಲ್ವಾ ಈ ಮನೋ ಶರೀರ ಯಂತ್ರವನ್ನು ಉಪಯೋಗಿಸ್ಕೊಂಡಿದ್ದಾರೆ ನಂಗೆ ಇಂಟ್ರೆಸ್ಟ್ ಇರೋದರಿಂದ ಉಪಯೋಗಿಸ್ಕೊಂಡು ಅದೇ ಮಾಡಿಸಿದ್ದಾರೆ ಗುರುಗಳ ಕೃಪೆ ಅಂತಲೇ ಹೇಳ್ತೀನಿ ನಾನು ಅಲ್ವಾ ಇಲ್ಲಾಂದರೆ ಎಲ್ಲೋ ಅಡುಗೆ ಮಾಡಿ ಕೊಟ್ಕೊಂಡು ಮಕ್ಕಳ ಜೊತೆ ಟಿ ವಿ ನೋಡಿಕೊಂಡು ಇಷ್ಟು ಮೇಲಕ್ಕೆ ಅವರು ತೊಗೊಂಬರೋದು ಅಂದರೆ ನಮ್ಮ ಪೂರ್ವ ಜನ್ಮ ಸುಕೃತ ಒಂದು ಆಮೇಲೆ ಒಂದು ದಿವಸ ಕರೆದು ಬಿಟ್ಟು ಹೇಳಿದ್ರು ಜ ಪಾಸ್ಟ್ ಲೈಫಲ್ಲಿ ಎರಡು ಲೈಫ್ ಮುಂಚೆನೋ ಏನೋ ನಾನು ಅವ್ರ ಓನ್ ಸಿಸ್ಟರ್ ಆಗಿದ್ದೆ ಪತ್ರಿಜಿಯವ್ರು ಹೇಳಿದರು ಓನ್ ಸಿಸ್ಟರ್ ಅಮ್ಮ ನಿನ್ನಂಗೆ ಅಂತ ಈ ಜನ್ಮದಲ್ಲಿ ನಾವು ಫ್ರೆಂಡ್ಸ್ ಓಕೆನಾ ಅಂದರು ಓಕೆ ಸರ್ ನಮ್ಮ ಫ್ರೆಂಡ್ಸ್ಗಾರೇ ಉಂದವ ಅಂತಂದೆ ಅದು ನಂಗೆ ತುಂಬ ಆಗುತ್ತೆ ಅದಕ್ಕೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ನೀವು ಎಪ್ಪನೇ ಎಲ್ಲೋ ನೋಡಿದೆ ಏನೋ ಕನೆಕ್ಷನ್ ಇದೆ ಏನೋ ಹೊಸಬ್ರ ಅಲ್ಲ ನನಗೆ ಆ ವೈಬ್ರೇಷನ್ ಗೊತ್ತಾಯ್ತು ಮನುಷ್ಯ ಫಿಸಿಕಲ್ ಬಾಡಿನಲ್ಲಿ ನಾನು ನನಗ ಅವ್ರಿಗೇನು ಪರಿಚಯ ಇಲ್ಲ ಹೈದ್ರಾಬಾದಲ್ಲಿ ಅವರು ಹೈದರಾಬಾದಲ್ಲಿ ನಾನು ಹೈದರಾಬಾದ್ ಇದ್ದೆ ಬಟ್ ನನಗೇನು ಅಷ್ಟು ಪರಿಚಯ ಆಗಿರಲಿಲ್ಲ ಯಾವತ್ತೂ ನೋಡಿರಲಿಲ್ಲ ಅವನ್ನ ಬಟ್ ಇಲ್ಲಿ ಬಂದ ತಕ್ಷಣವೇ ನನಗೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದ ತಕ್ಷಣವೇ ಹೊಸಬರಲ್ಲ ಅಂತ ಅನ್ನಿಸ್ತು ನನಗೆ ಸೊ ಕನೆಕ್ಷನ್ ಇರೋದ್ರಿಂದ ನನಗೆ ಆ ಫೀಲಿಂಗ್ ಆಯಿತು ಅವರು ನನ್ನನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗೋಯ್ತು ತಂಗಿ ಬಂದ್ಬಿಟ್ಲು ಅಂತ ಹುಡುಕೊಂಡು ಬಂದ್ಬಿಟ್ಟಿದ್ದಾಳೆ ನನ್ನ ಅಂತ ಆ ರೀತಿ ಅವರು ನಮ್ಮನ್ನು ಯಾರ್ಯಾರಿಗೆ ಏನೇನು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗ್ಬಿಟ್ಟು ಇದು ಮಾಡ್ತಾರೆ ಒಂದು ಆಮೇಲೆ ಬೇರೆಯವರಿಗೆ ಜಲಸಿ ಫೀಲ್ ಆಗ್ತಿದ್ದ ಆ ಎಫೆಕ್ಟ್ ಇರುತ್ತೆ ಕೆಲವೊಬ್ಬರ್ತಾರೆ ಮಾಡ್ತಾರೆ ಜನ್ರಲ್ ಆಗಿ ಕೂಡ ಆ ಎಫೆಕ್ಟ್ ಇದ್ದರೂ ಸಹ ನಮ್ಮನ್ನು ಬೈದರೆ ಆ ಸೋಲ್ ಸ್ಯಾಟಿಸ್ಫೈ ಆಗುತ್ತೆ ಆ ಸೋಲ್ ಸ್ಯಾಟಿಸ್ಫೈ ಆಗುತ್ತೆ ಅದು ವಿಚಾರದಲ್ಲಿ ಎರಡು ಸಲ ಮೂರು ಸಲ ಹಿಡಿದ್ರು ಬೇರೆಯವ್ರ ಸೋಲ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ ಒಂದೊಂದು ಸಲ ನಾವು ಹಿಂಗೆ ಬೈಸ್ಕೋಬೇಕಾಗತ್ತೆ ಅಂದರೆ ನಾವು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಸಾರ್ ಏನಂದ್ರೆ ನಾವು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅದರಿಂದ ಥಾಟ್ಸ್ ಇದೆ ಇದೆ ಅದು ಇಲ್ಲ ಅಲ್ವಾ ಸುಮ್ಮನೆ ನಮ್ಮ ಪೂರ್ತಿ ನಾವು ಬಂದ್ಬಿಟ್ಟು ಇದು ಮಾಡಿ ಬೈತಾ ಇದಾರೆ ಅಂದ್ರೆ ಸೊ ಅದೇ ಅವ್ರಿಗೆ ಸಮಾಧಾನ ಅದು ಆವಾಗ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ದಂಗಾಯ್ತು ಅವರಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ದಂಗಾಯ್ತು ಆ ರೀತಿ ಕೂಡ ಅವ್ರು ಮಾಡಿದ್ದು ನಂಗೆ ತುಂಬಾ ನನಗೊಬ್ಬಳಿಗೆ ಅಲ್ಲ ಇಬ್ಬರು ಮೂರು ಜನ ಅದೇ ಹೇಳಿದ್ರು ಏನು ರೀಸನ್ ಎಲ್ಲ ಸುಮ್ಮನೆ ಸುಮ್ಮನೆ ಬೈತಿರ್ತಾರೆ ಅವರು ಅಂತ ಅಲ್ವಾ ಆ ರೀತಿ ಕೂಡ ಇರುತ್ತೆ ಕೆಲವೆಲ್ಲ ಏನಂದರೆ ಇವೆಲ್ಲ ಸೂಕ್ಷ್ಮವಾದ ವಿಚಾರಗಳು ತುಂಬ ಡೀಪಾಗಿ ಹೈಯರ್ ಹೋಗ್ತಾ ಹೋಗ್ತಾನೆ ಅರ್ಥ ಆಗುತ್ತೆ ಎಷ್ಟು ಬದಲಾವಣೆ ಬರುತ್ತೆ ಇಲ್ಲದ್ರೆ ಮಾಮೂಲಾಗೇನೆ ನಾವೇನು ಮಾಡೋಲ್ಲ ಒಳ್ಳೆಯವರೇ ಆದರೆ ಬೇರೆಯವ್ರ ತೊಂದರೆ ಕೊಟ್ಟ ಬಯೋದು ದೇವರು ಇದ್ದಾರು ಬಿಡು ಅನ್ನೋದು ನಾವು ಜಗಳಾಡಕ್ಕೆ ಹೋಗೋಕ್ಕಾಗಲ್ಲ ಆ ಲೆವೆಲಲ್ಲೇ ಇಳಿಯೋಕ್ಕಾಗಲ್ಲ ಬಟ್ ಆದರೂ ದೇವ್ರು ಇದ್ದಾರೆ ಬಿಡೋ ಅಂತ ಈಗ ಅನ್ಬೇಡ ಅದು ಕೂಡ ಹೈಯರ್ ಲೆವೆಲ್ ದೇವ್ರು ಇದ್ದಾರೆ ದೇವ್ರಿಗೆ ಹೇಳೋ ನನಗೇನು ಬೇಜಾರಾಗ್ತಾಯಿಲ್ಲ ಅವ್ರು ಅಂದರೆ ಅಂದ್ಕೊಡಿ ಈಗ ಗೊತ್ತಿಲ್ಲ ಇನ್ನೊಂದು ಸೆಂಟ್ ಆರ್ ಇನ್ನೊಂದು ಸೆಂಟ್ ಸೊ ನೀವು ಪತ್ರಿಜಿಯವ್ರ ಸಂಪರ್ಕದಲ್ಲಿ ಬಂದಾಗ ಮೇಡಮ್ ಪತ್ರಿಜಿಯವ್ರ ಮಾರ್ಗದಲ್ಲಿ ಬಂದಾಗ ಬಹಳಷ್ಟು ಮಾಸ್ತರ್ಸು ಹೇಳ್ತಾ ಇರ್ತಾರೆ ಮೇಡಮ್ ಪತ್ರಿ ಸರ್ ಅವ್ರನ್ನ ಭೇಟಿಯಾದಾಗ ನನ್ನ ಒಂದು ಜೀವನ ಉದ್ದೇಶ ನನ್ನ ಲೈಫ್ ಪರ್ಪಸ್ ತಿಳಿತು ನನಗೆ ಇದಕ್ಕೋಸ್ಕರನೇ ಹುಟ್ಟಿದ್ದೀನಿ ಅದರಿಂದ ಈ ಒಂದು ಕೆಲಸವನ್ನು ಮಾಡಿ ನಾನು ಈ ಲೈಫ್ನ ಕೊನೆಯ ಜನ್ಮದಾಗ ಮಾಡ್ಕೊತೀನಿ ಅಂತ ಬಹಳಷ್ಟು ಮಾಸ್ತರ್ಸು ಹೇಳಿದ್ದುಂಟು ಪತ್ರಿ ಸ ಪತ್ರಿಜಿಯವರ ಮಾರ್ಗದರ್ಶನದಲ್ಲಿ ನಿಮಗೂ ನಿಮ್ಮ ಲೈಫ್ ಪರ್ಪಸ್ ತಿಳಿದಿದ್ದಾನ ಮೇಡಮ್ ಲೈಫ್ ಪರ್ಪಸ್ ಅಂದರೆ ಏನು ಗೊತ್ತಾಯಿತು ಅಂದರೆ ನಾನು ಏನು ತಿಳ್ಕೊಂಡಿದ್ದೆ ನಾನು ಹೇಳಬೇಕು ಅದು ಗುಣ ಮುಂಚೆಂದೇ ಇತ್ತು ನನಗೆ ಬಟ್ ಆದರೂ ಈಗ ಜಾಸ್ತಿ ತೀವ್ರಗತೆ ಆಯ್ತು ಅದು ಕರ್ನಾಟಕದಲ್ಲಿ ನೀನು ನೋಡ್ಕೋಬೇಕಮ್ಮ ಅಂದರು ಸಲ ಪತ್ರಿಜೆ ಕರ್ನಾಟಕದಲ್ಲಿ ನೀನೇ ನೋಡ್ಕೋಬೇಕು ಅನ್ನೋ ಅಂತ ಅದೇ ವರ್ಡ್ ಯೂಸ್ ಮಾಡಿದ್ರು ಅವರು ಆ ತಾಯ್ತು ಸರ್ ಅಂದೆ ಬಟ್ ನೀವೇ ಶಕ್ತಿ ಕೊಡಬೇಕಪ್ಪ ಕರ್ನಾಟಕ ಇಲ್ಲಿ ನಾನು ಇಲ್ಲಿ ಅಲ್ವಾ ನನ್ನ ಕೈಲಾದಷ್ಟು ಮಾತು ಮಾಡ್ತೀನಿ ಅಂತ ನಿಜ ಹೇಳಬೇಕಂದ್ರೆ ತೆಲುಗು ಅವರೇ ಜಾಸ್ತಿ ತೊಗೊಂಡ್ರು ತೆಲುಗು ಅವರು ತುಂಬ ಬೇಗ ಸ್ವೀಕಾರ ಮಾಡಿಬಿಡ್ತಾರೆ ಬೇಗ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ ಹೇಳಿದ್ದು ಕರ್ನಾಟಕದಲ್ಲಿ ಕೊಡ್ತಾ ಹೋಗಿದ್ದೀನಿ ಬಟ್ ಅಲ್ಲಿ ಒಂದು ನಾಲ್ಕು ದಿವಸ ನಾನು ಆಡಿಯೋ ವಿಡಿಯೋ ಬಂದಿಲ್ಲ ಅಂದರೆ ಏನು ಇನ್ನೂ ಬಂದಿಲ್ಲ ಅಂತಾರೆ ಆ ರೀತಿ ಇತ್ತು ಮಿಲಾರೇಪ ಅದೆಲ್ಲ ತೆಲುಗು ಓದಿದೆ ಕನ್ನಡ ಓದಿದ್ದೀನಿ ಓದೋವಾಗ ಏನು ವೈಬ್ರೇಷನ್ ಮಿಲಾರೇಪದ ಬುಕ್ಕು ಓದೋವಾಗ ಅಷ್ಟು ಬಂದ ವೈಬ್ರೇಷನ್ ನನಗೆ ಯಾವತ್ತು ಬಂದೆ ತೆಲುಗು ಓದಿದ್ದೀನಿ ಕನ್ನಡದಲ್ಲಿ ಓದಿದ್ದೀನಿ ಓದೋವಾಗಲೇ ವೈಬ್ರೇಷನ್ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ವೈಬ್ರೇಷನ್ ಮಿಲಾರೇಪ ಅಂದರೆ ಯಾಕೆ ಮೇಡಮ್ ಅಷ್ಟೊಂದು ಎನರ್ಜಿ ಆ ಪುಸ್ತಕದಲ್ಲಿ ಇವಾಗ ನಾನು ನನಗೆ ಈ ಅನುಭವ ಉಂಟು ಮೇಡಮ್ ಕೆಲವು ಬುಕ್ಸ್ ಓದ್ತಾ ಇರ್ತೀನಿ ಮೇಡಮ್ ನಾರ್ಮಲ್ ಆಗಿ ಅರ್ಥ ಆಗ್ತಿರುತ್ತೆ ಬಟ್ ಕೆಲವು ಬುಕ್ಸ್ ಮಾತ್ರ ನೀವು ಹೇಳಿದಂಗೆ ಬಹಳಷ್ಟು ಒಂದು ಎನರ್ಜಿ ಫೀಲ್ ಆಗ್ತೀವಿ ಬಹಳ ಅಟ್ಯಾಚ್ಡ್ ಫೀಲ್ ಆಗ್ತೀವಿ ನಾವು ಅದರಿಂದ ಎಷ್ಟೊಂದು ಇನ್ಸ್ಪೈರ್ ಆಗ್ತಾ ಇರ್ತೀವಿ ಯಾಕೆ ಇರುತ್ತೆ ಯಾಕೆ ಆಗುತ್ತೆ ಅಂದ್ರೆ ನಾವು ಯಾವಾಗ ಬುಕ್ ಓದ್ತೀವೋ ಮಾಸ್ಟರ್ ಜೊತೆ ಕನೆಕ್ಟ್ ಆಗಿಬಿಡ್ತೀವಿ ಆ ಸಬ್ಜೆಕ್ಟ್ ಇಷ್ಟ ಆಗುತ್ತೆ ನಮಗೆ ಆ ಮಾಸ್ಟರ್ ಜೊತೆ ಕನೆಕ್ಟ್ ಆಗುತ್ತೆ ನಾವು ಇದ್ವೋ ಏನೋ ಗೊತ್ತಿಲ್ಲ ನನಗೆ ಅನುಭವ ಆಯಿತು ಅವ್ರು ನನಗೆ ಊಟ ಮಾಡಿಸೋದು ತಿನ್ನಿಸೋದು ಬಾಯಲಿಟ್ಟು ಆ ರೀತಿಯೆಲ್ಲ ನನಗೆ ಅನುಭವ ಆಯಿತು ಸೊ ಅವರು ಇದ್ದಾಗ ಆ ಜನ್ಮದಲ್ಲಿ ಯಾವತ್ತೋ ಒಂದು ಸಲ ನಾನು ಅವ್ರ ಜೊತೆ ಇದ್ದೆ ಅನ್ನೋದು ಅನುಭವ ಆಯಿತು ನನಗೆ ಆ ರೀತಿ ಆಮೇಲೆ ನಮಗೆ ಯಾವ ಬುಕ್ಕು ಅಂತದಲ್ಲ ಆ ಬುಕ್ಸ್ನಲ್ಲಿ ರಾಮಾಯಣ ಆಗಿರ್ಬೋದು ಕೃಷ್ಣಂದಾಗಿರ್ಬೋದು ಭಾಗವತ ಭಾರತ ಏನೇ ಆಗಿರ್ಬೋದು ನೀವು ಪತ್ರಿಜಿ ಬುಕ್ಸ್ ಓದಿ ಪತ್ರಿಜಿ ಜೊತೆ ಕನೆಕ್ಟ್ ಆಗಿಬಿಡ್ತೀವಿ ಆ ಮಾಸ್ಟರ್ ಜೊತೆ ಆ ಎನರ್ಜೀಸು ಕನೆಕ್ಟ್ ಆಗಿಬಿಡುತ್ತೆ ಅದು ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರಾಗಿರ್ಬೇಕು ಅವ ಇರಬೇಕು ಆಮೇಲೆ ಆ ಸಬ್ಜೆಕ್ಟ್ ನಮಗೆ ಇಷ್ಟ ಆಗಬೇಕು ಒಂದು ಬುಕ್ಕು ಬರೀ ಅಂತ ಕೊಟ್ಟರು ಒಂದು ಅರ್ಧ ಮುಕ್ಕಾಲು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬರ್ದೆ ಆಮೇಲೆ ಒಳಗಿಂದ ಬೇಡ ಅಂತ ಬರ್ತಾ ಇದೆ ಅದು ಅವಶ್ಯಕತೆ ಇಲ್ಲ ಆ ಬುಕ್ಕು ಗ್ರೇಟ್ ಮಾಸ್ಟ್ರೇ ಬಟ್ ಅವರು ಎಲ್ಲೋ ಫಾರನ್ ಇದ್ದಾರೆ ಅವ್ರ ಲೈಫ್ನಲ್ಲಿ ಏನೇನೋ ನಡೆದಿದೆ ಅದಕ್ಕೆ ಕಟ್ಕೊಂಡು ನಾವೇನು ಮಾಡೋದು ನಾನು ಬರೆದು 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 ಎದು ಪ್ರಿಂಟ್ ಮಾಡಿ ಯಾರು ಓದಬೇಕು ಓದಿದ್ರು ಅವ್ರಿಗೇನು ಏನು ಉಪಯೋಗ ಅಂತಂದ್ಬಿಟ್ಟು ಶೋಲ್ಡರ್ ಪೇನ್ ಹೆಂಗೆ ಬರ್ತೀವಿ ಅಂತ ಸ್ಟಾಪ್ ಎನರ್ಜಿ ಬ್ಲಾಕ್ ಆಗುತ್ತೆ ಇಲ್ಲಿ ಬರೆಯೋಕ್ಕೆ ಬೀಳಲಿಲ್ಲ ಸೊ ನೀವು ಇಷ್ಟು ಸಾಧನೆ ಎಲ್ಲ ಮಾಡಿಬಿಟ್ಟು ಎಷ್ಟೋ ಸಾವಿರಾರು ಜನ ಲಕ್ಷಾಂಗಟ್ಲೆಗೆ ನೀವೆಲ್ಲ ಧ್ಯಾನ ಪ್ರಚಾರನೂ ಮಾಡಿದ್ರಿ ಮೇಡಮ್ ಧ್ಯಾನ ಮಾಡಿದ್ರೆ ನಮಗೊಂದು ಹ್ಯಾಪಿನೆಸ್ ಬರುತ್ತೆ ಒಂದು ಅನುಭವಗಳು ಬರುತ್ತೆ ಬಟ್ ಧ್ಯಾನ ಪ್ರಚಾರ ಮಾಡಿದ್ರೆ ಅದರಿಂದ ಬರೋ ಸಂತೋಷವೇ ಬೇರೆ ನಿಮ್ಮ ಮಾತಿನಲ್ಲಿ ಮೇಡಮ್ ಧ್ಯಾನ ಪ್ರಚಾರ ಮಾಡಿದ್ರೆ ನಮಗೆ ಆಗೋ ಲಾಭಗಳೇನು ಧ್ಯಾನ ಮಾಡೋದಕ್ಕೆ ಪತ್ರಿ ಸರ್ ಹೇಳ್ತಾರೆ ನಾವು ಧ್ಯಾನ ಮಾಡಿದ್ರೆ ಶಕ್ತಿ ಎಷ್ಟು ಬರುತ್ತೋ ಧ್ಯಾನ ಪ್ರಚಾರ ಮಾಡಿದ್ರೆ ಇನ್ನು ಹತ್ತರಷ್ಟು ಜಾಸ್ತಿ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ವಿವರಣೆ ಧ್ಯಾನ ಮಾಡಿದರೆ ನಾನು ಧ್ಯಾನ ಮಾಡಬೇಕು ನಾನು ಊಟ ಮಾಡಬೇಕು ನನಗೆ ಶಕ್ತಿ ಬೇಕು ಓಕೆ ಸೊ ಅದರಿಂದ ಶಕ್ತಿ ಬರುತ್ತೆ ಹತ್ತಾರು ಜನಕ್ಕೆ ಹೇಳಿಕೊಟ್ರೆ ಅವ್ರಿಗೆಲ್ಲ ಜೀವನದಲ್ಲಿ ಸಂತೋಷ ಆನಂದ ಎಲ್ಲ ಸಿಗತ್ತಲ್ವ ಹಾಂ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ಅದರದ್ದು ಫಲ ನಮಗೆ ಬರುತ್ತೆ ನಮ್ಮ ಅದಕ್ಕೆ ಅಂತಾರೆ ಅವರು ಬಟ್ ನಾವು ಧ್ಯಾನ ಮಾಡದೆ ಮಾಡೋ ಧ್ಯಾನ ಪ್ರಚಾರ ಮಾಡೋದಲ್ಲ ಧ್ಯಾನ ಮಾಡಿ ಮಾಡಬೇಕು ನಾವು ಡೈಲಿ ಧ್ಯಾನ ಮಾಡಲೇಬೇಕು ಅಷ್ಟೋ ಇಷ್ಟೋ ಆಮೇಲೆ ಪ್ರಚಾರಕ್ಕೆ ಹೋಗ್ಬೇಕು ಇಲ್ಲಾದರೆ ನಾನು ನೋಡಿದ್ದೀನಿ ಧ್ಯಾನ ಬರೀ ಪ್ರಚಾರ ಮಾಡ್ಕೊಂಡಿರೋರಿಗೆ ಲೈಫಲ್ಲಿ ಕಷ್ಟಗಳು ಅದು ಇದು ಅಲ್ವಾ ವರ್ಡೀ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದು ಇದು ಎಲ್ಲ ಗಮನಿಸ್ತಾ ಇದ್ದೀನಿ ನಾನು ಅದರಿಂದ ಹೇಳ್ತೀನಿ ನೀವು ಧ್ಯಾನ ಗೊತ್ತಲ್ಲ ನೀವು ಧ್ಯಾನ ಮಾಡಿ ಹಗಲು ಮಾಡ್ತೀರೋ ರಾತ್ರಿ ಮಾಡ್ತಿರೋ ಯಾವಾಗ ಮಾಡ್ತಿರೋ ಮಾಡಿ ಅನಂತರ ನೀವು ಬೇರೆಯವ್ರಿಗೆ ಪ್ರಚಾರ ಡೈಲಿ ಪ್ರಚಾರನೂ ಮಾಡಿ ಆಮೇಲೆ ಆಫೀಸ್ಗೆ ಹೋಗದೆ ಸ್ಕೂಲ್ ಹೋಗದೆ ಮನೇಲಿ ಅತ್ತೆ ಮಾವ ಗಂಡ ಹೆಂಡತಿ ಅಂತ ಇರ್ತಾರೆ ಅವನು ನೋಡ್ಕೊಳ್ಳ್ದೆ ಅಲ್ಲಿ ಹೋಗಿ ಮಾಡೋದು ಕೂಡ ಫಲ ಕೊಡಲ್ಲ ಸೊ ನಮ್ಮ ಧರ್ಮವನ್ನು ನಾವು ಮಾಡ್ತಾ ಧ್ಯಾನ ಪ್ರಚಾರ ಇಲ್ಲಿ ಅವರು ಬೈಕ್ ಅಂತ ಇದ್ರೆ ಏನಾಗುತ್ತೆ ನಮಗೆ ಆಗಲ್ಲ ಅದೇ ನಾವು ಎಲ್ಲಾನು ನೋಡ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ ಡ್ಯಾಡಿ ಅಮ್ಮ ಧ್ಯಾನ ಮಾಡ್ತೀವಿ ಅಂತ ಇಲ್ಲ ಅಂದ್ರೆ ಎದ್ದೇಳು ಎದ್ದೇಳು ಏನ್ ಧ್ಯಾನ ಕೂತಿದ್ಯಾ ಅಲ್ವಾ ಮತ್ತೆ ಮನೇಲಿ ಹಿರಿಯರು ಇರ್ತಾರೆ ಅವ್ರು ಬೈಕ್ ಇರ್ತಾರೆ ಅದು ದಟ ನಮ್ಗೆ ಇಲ್ಲಿ ಬ್ಲಾಕೇಜ್ ಆಗ್ಬಿಡುತ್ತೆ ಏನೇ ಮಾಡಿದ್ರು ಅದು ಫಲ ಸಿಗೋಲ್ಲ ನೀವು ಕೇಳಿದ್ದು ಬೇರೆಯವ್ರಿಗೆ ಬ ಹೇಳ್ತಾ ಇದ್ರು ಅವ್ರಿಗೆ ಯಾರೂ ಫಾಲೋ ಆಗೋಕ್ಕಾಗಲ್ಲ ಈ ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಹಸ್ಬೆಂಡ್ ಟೈಮು ವೈಫ್ ಟೈಮು ಪೇ ಪೇರೆಂಟ್ಸು ಚಿಲ್ಡ್ರನ್ ಇರ್ತಾರೆ ಅವ್ರದ್ದೇ ಆದ ಆಫೀಸ್ ಆದ ಆಫೀಸ್ ಟೈಮಿಂಗ್ಸ್ ಸ್ಕೂಲು ಆದ ಮಕ್ಕಳು ಆದೇ ಟೈಮಿಂಗ್ಸ್ ಅವ್ರದ್ದು ಕರ್ತವ್ಯ ಅವ್ರು ಮಾಡಿಬಿಟ್ಟು ಮಾಡೇ ಮಾಡಿ ಯಾರೋ ಬಲ್ಬ್ ಕಂಡು ಅವರೇನು ಕಂಡು ನಾನು ಕಂಡುಹಿಡ್ತೀವಿ ಅಂತೀವಾ ಯೂಸ್ ಮಾಡ್ತೀವಿ ಅದೇ ಥರ ಪತ್ರಿಜಿ ಅವರು ಕಂಡು ಹಿಡಿದು ಇಷ್ಟು ಜನಕ್ಕೆ ಹೇಳಿದ್ದಾರೆ ನಾನು ಹಾಗೆ ಅಲ್ಲ ಅವರು ಹೇಳಿದಾರಲ್ಲ ಎಷ್ಟೋ ಸಲ ನಾನು ಮಾಡಿದ್ದೀನಿ ಓಕೆ ಬಟ್ ನೀವು ಮಾತ್ರ ನಿಮ್ಮ ನಿಮ್ಮ ಕೆಲಸಗಳು ನೋಡಿಕೊಂಡು ನಿಮ್ಮ ನಿಮ್ಮ ಧರ್ಮ ಇದು ಮಾಡಿಕೊಂಡು ಸಂಸಾರದಲ್ಲಿ ನಿರ್ವಾಣ ಸನ್ಯಾಸಿ ಅಂತ ಯಾವತ್ತೂ ಹೇಳಿಲ್ಲ ಅವರು ಸಂಸಾರದಲ್ಲಿ ನಿರ್ವಾಣ ಅವ್ರ ಅಮ್ಮ ಅವ್ರು ಚೆನ್ನಾಗಿ ನೋಡ್ಕೊಂಡಿಲ್ವಾ ಅವ್ರ ಹೆಂಜು ಮಕ್ಕಳು ಅರ್ಥ ಆಮೇಲೆ ಆಮೇಲೆ ಅರ್ಥ ಮಾಡ್ಕೊಂಡ್ರಲ್ವ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಏನ್ ಗ್ರೇಟ್ ಮಾಸ್ಟರ್ಸ್ ಈಗಲೂ ಅವ್ರಲ್ಲ ಅಲ್ವಾ ನೋಡಿದರೆ ಪತ್ರಿಜಿ ಇಲ್ಲ ಅಂತ ಅನಿಸೋದೇ ಇಲ್ಲ ಇದೊಂದು ನಾನು ಎಲ್ಲರಿಗೂ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ಇದ್ದೀನಿ ಪತ್ರಿಜಿಯವ್ರ ಬಗ್ಗೆ ಏನಂದರೆ ಸೃಷ್ಟಿನಲ್ಲಿ ಮರಗಿಡಗಳು ಬೇಕಾಗಿಷ್ಟಿದೆ ಆದರೆ ಒಂದು ಉದಾಹರಣೆಗೆ ಒಂದು ಮಾವಿನ ಹಣ್ಣು ಮರ ತೊಗೊಳ್ಳೋಣ ಸೃಷ್ಟಿಯಲ್ಲಿ ಪ್ರಾರಂಭದಲ್ಲಿ ಯಾವಾಗ ಬಂತು ಆ ಮಾವಿನ ಹಣ್ಣು ಮರ ಅದು ವೃಕ್ಷ ಆಗಿ ಬೇಕಷ್ಟು ಹಣ್ಣು ಕೊಟ್ಟು ಅದಾದಮೇಲೆ ಹಣ್ಣುಗಳು ವರ್ಷ 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 ಕೊಟ್ಟಿದೆ ಅದೆಲ್ಲ ಓಟಗಳೆಲ್ಲೆಲ್ಲೋ ಬಿದ್ದುಬಿಟ್ಟು ಅದೂ ಮಾವಿನ ಹಣ್ಣು ಮರಗಳಾಗಿದೆ ಆಮೇಲೆ ಒಂದು ದಿವಸ ಆ ಮಾವಿನ ಹಣ್ಣು ಮರ ಹೋಯ್ತು ಒಂದು ಹಳೇದಾಗಿಬಿಡತ್ತಲ್ಲ ಒಂದು ಇಷ್ಟು ವರ್ಷ ಆದಮೇಲೆ ಹೋಯ್ತು ಅಂದ ತಕ್ಷಣ ಈಗ ಇರೋದೆಲ್ಲ ಮಾವಿನ ಹಣ್ಣು ಮರಗಳೇ ಅಲ್ವಾ ಮಾವನಹಣ್ಣು ಮರಗಳು ಅಂತವೇ ಹಾಂ ಮಾವನಹಣ್ಣಿನ ಮರಿಗಳು ಅಥವಾ ಹಣ್ಣು ಭಕ್ತಾದಿಗಳು ಅಂತಿವಾ ಇರಲ್ಲ ಅವು ಹಣ್ಣು ಯಾಕಂದರೆ ಅದರಲ್ಲಿರೋ ಸಾರ ಏನೇನು ಕ್ವಾಲ್ಟೀಸೋ ಎಲ್ಲ ಇಷ್ಟು ಮರಗಳು ಬಂದು ಅದೇ ಥರ ನಾವೆಲ್ಲ ಪತ್ರಿಜಿನೇ ಪತ್ರಿಜಿ ಮಹಾವೃಕ್ಷ ಆಗಿದ್ರು ಆಗ ಎಷ್ಟು ಬೇಕೋ ಅಷ್ಟು ಜನನ ತಯಾರು ಮಾಡಿದ್ದಾರೆ ಸೊ ಪತ್ರಿಜಿ ಎಲ್ಲಿ ಹೋದರು ಎಲ್ಲಿ ಹೋದರು ನಾವೆಲ್ಲರೂ ಪತ್ರಿಜಿನೇ ಎಲ್ಲ ಸೇರಿದನೇ ಪತ್ರಿಜಿ ಪಿರ್ಮೆನ್ ಸ್ಪೀಚಲ್ ಸೊಸೈಟಿ ಅನ್ನೋದೇ ಪತ್ರಿಜಿ ಮುಖ್ಯವಾಗಿ ಅಂದರೆ ನಾವೆಲ್ಲ ಅವ್ರ ಜ್ಞಾನವನ್ನು ಯಾರು ತೊಗೊಂಡಿದ್ದೀವೋ ಯಾರು ಫಾಲೋ ಆಗ್ತಿದ್ದೀವೋ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವೋ ಅವರೆಲ್ಲ ಪತ್ರಿಜಿ ಇದೆ ಅಷ್ಟೇ ಇನ್ನೇನು ಅವರೇನು ಹೋಗಲಿಲ್ಲ ಬೇಕಷ್ಟು ವೀಡಿಯೋಸ್ ಇದೆ ಅವ್ರದ್ದೆಲ್ಲ ಆಡಿಯೋಸ್ ಇದೆ ವೀಡಿಯೋಸ್ ಇದೆ ಅದು ಡೈರೆಕ್ಟಾಗಿ ಅವರು ಕಂಟೆಂಟಿಂದ ಕೇಣಿಸ್ಕೊಂಡಿದ್ದು ಅನ್ಕೋಬೋದು ಬಟ್ ಆದರೂ ಅವ್ರು ಏನೇನು ಹೇಳ್ಕೊಟ್ಟಿದ್ದರು ಕ್ವಾಲಿಟೀಸ್ ನೋಡ್ತೀನಲ್ಲ ಆಂಧ್ರದಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಅಲ್ವಾ ಮಹಾರಾಷ್ಟ್ರ ಡಿಲ್ಲಿ ಕಲ್ಕತ್ತಾ ಎಲ್ಲೆಲ್ಲಿ ದೇಶ ವಿದೇಶಗಳಲ್ಲಿ ಅವ್ರದ್ದು ಜ್ಞಾನ ಹೆಂಗೆ ಹರಡಿಬಿಟ್ಟಿದೆ ಅಂದರೆ ಪತ್ರಿಜಿ ಅನ್ನೋದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಅದೊಂದು ಜ್ಞಾನದ ಭಂಡಾರ ಆ ಜ್ಞಾನ ಭಂಡಾರ ಎಲ್ಲ ಹಂಚಿಬಿಟ್ಟು ಹೋಗಿದ್ದಾರೆ ಇನ್ನು ಆ ಶರೀರ ಎಸ್ ಸ ಕಡೆ ಗಮನ ಕೊಡಬಾರ್ದು ಅವ್ರ ಜ್ಞಾನದ ಕಡೆ ಮಾತ್ರ ಅವ್ರು ಫಾಲೋ ಯಾರು ಆಗ್ತಾರೋ ಅವ್ರು ನಿಜವಾದ ಭಕ್ತಾದಿಗಳು ಫಾಲೋ ಆಗಲಿಲ್ಲ ಅಂದರೆ ಬರ್ತಾರೆ ಈ ಜನ್ಮ ಇಲ್ಲದೆ ಇನ್ನೊಂದು ಹತ್ತಾರು ಜನ್ಮ ಬಿಟ್ಕೊಂಡು ಬರ್ತಾರೆ ಅಷ್ಟೇ ಮೇಡಮ್ ಭೇಟಿ ಭೇಟಿಯಾಗೋಕ್ಕಿಂತ ಮೊದಲು ಬಹಳಷ್ಟು ಮಾಸ್ತರ್ಸ್ ಒಂದು ಅನುಭವ ಮೇಡಮ್ ಗುರುಗಳಂದ್ರೇ ಒಂದು ಕಾಷಾಯ ವಸ್ತ್ರ ಒಂದು ಗಡ್ಡ ಹಿಮಾಲಯ ಇವೆಲ್ಲ ನಮ್ಗೆ ನೆನಪು ಬರುತ್ತೆ ಇಷ್ಟು ಸಾಮಾನ್ಯವಾಗಿ ಜನರ ಮಧ್ಯನೇ ಇದ್ದು ಒಂದು ಸಾಮಾನ್ಯ ಮ ಗುರುವನ್ನೇ ಅನಿಸಲ್ಲ ಮೇಡಮ್ ಅವರು ಮಹಾಗುರು ಆದ್ರೇನು ಗುರು ಅನಿಸಲ್ಲ ಅವರು ಅಷ್ಟು ಸಹಜವಾಗಿರ್ತಾರೆ ಸೊ ನಿಮಗೂ ಪತ್ರಿಜೆಯವ್ರನ್ನ ಭೇಟಿ ಆಕ ಮೊದಲು ಗುರು ಅಂದರೆ ಭಾವನೆ ಹೆಂಗಿತ್ತು ಮೇಡಮ್ ಪತ್ರಿಜೆಯವ್ರನ್ನ ನೋಡಿದಾಗ ನಿಮ್ಮ ಭಾವನೆ ಯಾವ ಥರ ಚೇಂಜ್ ಆಯಿತು ಮೇಡಮ್ ನಮ್ಮದು ರಾಮೇಂದ್ರ ಸ್ವಾಮಿ ಆಂಜನೇಯ ಸ್ವಾಮಿ ಅವರೇ ನಮಗೆ ಗುರುಗಳು ಲಿವಿಂಗ್ ಮಾಸ್ಟರ್ಸ್ ನಮ್ಗೆ ಯಾರೂ ಇರಲಿಲ್ಲ ಆಮೇಲೆ ನಂಗೆ ಪತ್ರಿಜಿ ಅವರತ್ರ ಬರೋಕೆ ಮುಂಚೆ ಕೂಡ ಋಷಿ ಪ್ರಭಾಕರ್ ಗುರುಜಿ ಮ್ಯಾರಿಡ್ ಮ್ಯಾನ್ ವೇದಾದ್ರಿ ಮಹರ್ಷಿ ಮ್ಯಾರಿಡ್ ಮ್ಯಾನ್ ಆ್ಯಂಡ್ ಗೋ ಇವರು ವಿಪಶನ ಮಾಸ್ಟರ್ ಗೋಯಂಕ ಗುರುಜಿ ಅವರು ಮ್ಯಾರಿಡ್ ಮ್ಯಾನ್ ಸೊ ನನಗೆ ಆ ಗು ಗುರುಗಳು ಒಂದು ಆದರೂ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ನಾವೇನು ಹತ್ತಿರ ಹೋಗೋ ಅಷ್ಟಿಲ್ಲ ಇವ್ರನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಆಮೇಲೆ ಈಗಲೂ ನನ್ನ ಸರ್ಷಿ ಅವ್ರ ಬಗ್ಗೆ ಬಗ್ಗೆಲ್ಲ ತಿಳ್ಕೊತಾ ಇದ್ದೀನಿ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಅವ್ರು ಯಾರೂ ಇದು ಮಾಡಲ್ಲ ಜ್ಞಾನ ಮಾತ್ರ ಸಮುದ್ರ ಸಮುದ್ರ ಬರ್ತಾಯಿದೆ ಅವರು ವ್ಯಕ್ತಿತ್ವವಾಗಿ ನೋಡಿದೆ ಫಿಸಿಕಲ್ ಇದರಲ್ಲಿ ಮಾತ್ರ ಅಂಟ್ಕೋಬೇಡಿ ಅಂತಾರೆ ನಮ್ಮನ್ನು ಅಂಟ್ಕೋಬೇಡಿ ನಮ್ಮ ಶರೀರ ಇಂಪಾರ್ಟೆಂಟ್ ಅಲ್ಲ ನಮ್ಮ ಜ್ಞಾನ ಇಂಪಾರ್ಟೆಂಟ್ ಟೇಕ್ ಮೈ ನಾಲೆಡ್ಜ್ ಹಾಂ ನನ್ನನ್ನು ಇಂಟ್ಕೋಬೇಡಿ ನನ್ನ ಫೋಟೋ ಕೂಡ ಬೇಡ ಅಂತಾರೆ ಅವರು ಆ ಆ ಲೆವೆಲ್ ಅವರು ಬರೋದು ಹೋಗೋದು ಇಲ್ಲ ಬರ್ತಾರೆ ಕ್ಲಾಸ್ ಮಾಡ್ತಾರೆ ಏನೋ ಕೇಳಿದರೆ ಗ್ರೂಪಲ್ಲೇ ಕೇಳಬೇಕು ನೋ ಇಂಡಿವಿಜುವಲ್ ಅದು ಅವರೇ ಇಷ್ಟು ನಮ್ಮನ್ನು ಹತ್ತಿರ ಸೇರಿಸಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಅನಿಸಲ್ಲ ಅಲ್ವಾ ಸ್ಟೇಜ್ ಮೇಲೆ ಹತ್ತಿದ್ರೆ ನಮ್ಮ ಅಪ್ಪ ನಮ್ಮ ಅಣ್ಣನೂ ಯಾರೋ ಹತ್ತಿದ್ದಾರೆ ನಾವು ನಾವೇ ಇಲ್ಲಿರೋರೆಲ್ಲ ಒಂದೇ ಫ್ಯಾಮಿಲಿ ಲಕ್ಷಾಂತರ ಜನ ಸೇರಿ ಹೊಸ ಕುಟುಂಬ ಅಂದ್ರೆ ನಮ್ಮದೇ ಅಲ್ವಾ ಅನಿಸತ್ತೆ ಬಟ್ ಇವರು ಮಾಡ್ದಂಗೆ ಮಾತು ಫ್ರೀಯಾಗಿ ಇಷ್ಟು ಫ್ರೀಡಮ್ ಕೊಡೋದು ಫ್ರೀಯಾಗಿ ಎಲ್ಲರನ್ನೂ ಹಾಪ್ಕೊಡೋದು ಅಲ್ವಾ ಎಲ್ಲ ಒಂಥರ ಜ್ಞಾನ ಕೊಡೋದು ತಪ್ಪು ಮಾಡಿದೆ ಕೊಡೋದು ಏಟು ಅದು ಯಾರು ಕೊಡ್ತಾರೆ ಬ್ರದರು ಫಾದರ್ ಅವರೇ ಕೊಡ್ತಾರೆ ಬೇರೆ ಥರ್ಡ್ ಪರ್ಸನ್ ಬರಲ್ಲ ಪ್ರೀತಿ ವಿಶ್ವಾಸ ಲವ್ ಅಂಡ್ ಅಫ್ಯಾಕ್ಷನ್ ಓವರ್ ಫ್ಲೋ ಆದ್ರೇ ಬೈಗಳು ಬರುತ್ತೆ ತಾ ಅವ್ರು ಬೈತಿದ್ದಾರೆ ಅಂದ್ರೆ ಅವ್ರ ಒಳಗಡೆ ಲವ್ ಅಂಡ್ ಅಫ್ಯಾಕ್ಷನ್ ಇಷ್ಟು ಏನು ಅಷ್ಟು ಅಜ್ಞಾನದಲ್ಲಿದೆ ಬುದ್ಧಿ ಇಲ್ವಾ ಕೊಡು ಬುದ್ಧಿ ಒಂದು ನಾಲ್ಕು ಬಾರ್ಸ ಬುದ್ಧಿ ಕೊಡೋರು ಬುದ್ಧಿ ಹೇಳೋರು ಸಿಗೋದು ನಮ್ಮ ದೃಷ್ಟ ಅಲ್ವಾ ಬೇಡ ಬೇಡ ನೀನೇನು ಹೇಳೋದು ಹೋಗೋ ಅಂದ್ರೆ ನಮ್ಮ ಜೀವನ ಹಿಂಗೆ ಇರುತ್ತೆ ಎಲ್ಲಿದ್ದವ್ರು ಎಲ್ಲಿ ತಂದಿದ್ದಾರೆ ಎಷ್ಟು ಒಬ್ಬಟ್ರಾ ಲಕ್ಷಾಂತರ ಜನ ಕೊಟ್ಟೆ ಅಂತ ಜನನ ಹೇಗೆ ಒಂದು ಇದು ಬಂದ್ಬಿಟ್ಟೆ ಮೂಮೆಂಟೇ ಇದು ಅಲ್ವಾ ಸೊ ಪುಷ್ಪಾ ಮೋಹನ್ ಅವರು ಒಂದು ಸಾಮಾನ್ಯ ಗೃಹಿಣಿಯಾಗಿದ್ದ ಪುಷ್ಪ ಮೋಹನ್ ಅವ್ರನ್ನ ಬ್ರಹ್ಮ ವಿದ್ವರಿಷ್ಠ ಮಾಡ್ಬಿಟ್ರು ಸರ್ ಸೊ ಆ ಬ್ರಹ್ಮ ವಿದ್ವರಿಷ್ಠ ಆ ಒಂದು ಅಕೇಶನ್ ನಿಮಗೆ ಆ ಒಂದು ಬಿರುದನ್ನು ಕೊಟ್ಟಾಗ ನಿಮ್ಮ ಭಾವನೆ ಹೇಗಿತ್ತು ಮೇಡಮ್ ನನ್ನ ಭಾವನೆ ಆಶ್ಚರ್ಯ ಆಯಿತು ಫಸ್ಟು ನನ್ನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಅನಿಸ್ತೇವೆ ಆಮೇಲೆ ನನಗೆ ಎಂಕರೇಜ್ಮೆಂಟ್ ಕೊಡ್ತಾ ಇರ್ಬೋದು ಬೇಕಾದಷ್ಟು ಮಾಡ್ತಾಯಿದ್ದೀನಲ್ಲ ಬುಕ್ಸ್ ಓದೋದಾಗಲಿ ಹೇಳೋದಾಗಲಿ ಅಲ್ವಾ ಬರೆಯೋದಾಗಲಿ ಬೇಕಷ್ಟು ಟಿ ವಿಯಾಗೆ ಹೋಗೋದು ಮಾಡ್ತಿದ್ದೀನಿ ಇನ್ನು ಎಂಕರೇಜ್ಮೆಂಟ್ ಕೊಡೋಕ್ಕೆ ಹೇಳ್ತಿದ್ದಾರೆ ಅಂತ ಯಾಕಂದರೆ ಔಟ್ಸೈಡ್ ಜ್ಞಾನ ಎಲ್ಲ ಕಡೆ ಹೋಗಿದ್ದಕ್ಕೆ ಋಷಿ ಪ್ರಭಾಕರ್ ಗುರೂಜಿ ಗೋಯಂಕ ಗುರೀಜಿದ್ರು ಸ್ವೀಚಸ್ ಇರುತ್ತೆ ರೋಜು ಡೈಲಿ ನೈಟ್ ಆನಂತರ ವೇದಾದ್ರಿ ಮಹರ್ಷಿಯವರದ್ದು ಅಲ್ವಾ ಬೇರೆ ಎಲ್ಲ ಓದಿದ್ದೀನಿ ಎಲ್ಲ ಥರದ್ದು ಜ್ಞಾನ ತೊಗೊತಾ ಬಂದಿದ್ದೀನಿ ಬಟ್ ಇದೇ ಬಟ್ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಸ್ವಲ್ಪ ಕಂಪ್ಲೇಂಟು ಸ್ವಲ್ಪ ಜಡ್ಜ್ ಮಾಡೋದು ಅಲ್ಲಿ ಎಲ್ಲೋ ಒಂದು ಚೂರು ಚೂರು ಮುಂಚೆ ಥರ ಇಲ್ಲ ಬಟ್ ಆದರೂ ಹಮ್ಮಿ ಹಂಡ್ರೆಡ್ ಪರ್ಸೆಂಟ್ ಹೋಗಲಿಲ್ಲ ನಾನು ಧೈರ್ಯವಾಗಿ ಹೇಳ್ತೀನಿ ಪ್ಯೂರ್ ಹಾರ್ಟಿಂದ ಕಪಟಮುಕ್ತರಾಗಿ ಹೇಳಬೇಕು ಅಲ್ವಾ ಇರಲಿಲ್ಲ ಬಟ್ ಇನ್ನೂ ನನಗೆ ಬ್ರಹ್ಮ ಇಷ್ಟ ಅನ್ನೋದು ತುಂಬ ದೊಡ್ಡ ಪೋಸ್ಟು ಕೊಟ್ಬಿಟ್ರಲ್ಲಪ್ಪ ಇದನ್ನು ಇನ್ನೂ ಅದನ್ನು ನಾನು ಹೇ ಅಂತಾರೆ ಅಂದರೆ ಅದನ್ನು ನಾನು ಸಾಧಿಸಿ ತೋರಿಸ್ಬೇಕು ನಾನು ಬ್ರಹ್ಮ ಇಷ್ಟ ಅಂತ ಆಗ್ತಿಯ ಮುಂದ ಅಂತ ಅವ್ರದ್ದು ಆ್ಯಂಡ್ ಎಂಕರೇಜ್ ಮಾಡೋದು ಪ್ಯೂರ್ ಮಾಡ್ಕೋಬೇಕು ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಲ್ಲ ರೀ ಪತ್ರಿಜಿ ಅವ್ರ ಥರದ ಬಿಟ್ಟು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆಗಲ್ಲ ಬಟ್ ಸರ್ಶ್ರಿ ಬುಕ್ಸ್ ಮೇಲೆ ಅವ್ರದ್ದು ಕ್ಲಾಸಸ್ ಅಟೆಂಡ್ ಮಾಡಿದ್ಮೇಲೆ ನಂಗೆ ಗೊತ್ತಾಯಿತು ಪ್ಯೂರಿಟಿ ಅಂದ್ರೆ ಏನು ಯಾಕಂದರೆ ಅವ್ರದ್ದು ಕೋಶ ಕ್ಲೀನಿಗೆ ಅವರ ಸಬ್ಜೆಕ್ಟ್ ಸೊ ಪತ್ರಿಜಿಯವರು ಈ ಮೂಮೆಂಟನ್ನು ಸ್ಥಾಪಿಸಿ ನಲವತ್ತು ವರ್ಷಗಳು ನಿರಂತರ ಸೇವೆಯಲ್ಲೇ ಅವರು ತೊಡಗಿಸ್ಕೊಂಡಿದ್ರು ಮೇಡಮ್ ಪತ್ರಿಜಿಯವ್ರಿಗೆ ಇಷ್ಟು ಸಪೋರ್ಟ್ ಮಾಡಿರೋದ ಅವರ ವೈಫ್ ಸ್ವರ್ಣಮಾಲಾ ಪತ್ರಿಜಿ ಅವ್ರ ಬಗ್ಗೆ ಮೇಡಮ್ ಬಗ್ಗೆ ನಿಮ್ಮ ಮಾತಿನಲ್ಲಿ ಮೇಡಮ್ ಸ್ಟಾರ್ಟಿಂಗಲ್ಲಿ ಪಾಪ ಅವರು ಅರ್ಥ ಆಗಿಲ್ಲ ಅವರೇ ಹೇಳ್ತಿದ್ರು ಅಲ್ವಾ ಆಮೇಲೆ ಬ್ರದರ್ ಬಂದು ಹೇಳಿಕೊಟ್ರು ಅವ್ರ ಬ್ರದರ್ ಇದ್ರಲ್ಲ ಪತ್ರಿಜಿಯವ್ರ ಜೊತೆ ಅವರು ಹೇಳಿದ ಮೇಲೆ ಏನೋ ಇದೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ದು ಅವೆಲ್ಲ ಕತೆಗಳು ಕೇಳಿದೆ ಅವ್ರದ್ದೆಲ್ಲ ಲೈಫು ತುಂಬ ಅಯ್ಯೋ ಪಾಪ ಅನ್ನಿಸ್ತು ನನಗೆ ಸ್ಟಾರ್ಟಿಂಗಲ್ಲಿ ಬಟ್ ಆದ್ರೂ ಇಷ್ಟು ಒಳ್ಳೆಯ ಮೂಮೆಂಟ್ ಇದಕ್ಕೆ ಅವರು ಸ್ಯಾಕ್ರಿಫೈಸ್ ಆದರೂ ಸಹ ಆಮೇಲೆ ಸಮಾಜ ಅವ್ರಿಗೆ ಎಷ್ಟು ನೋಡಿಕೊಂಡಿದೆ ಅಲ್ವಾ ಇಷ್ಟು ಮಾಡಿದರೆ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅರ್ಥ ಮಾಡ್ಕೊಂಬಿಟ್ರೆ ಪರವಾಗಿಲ್ಲ ಬಟ್ ಆದರೂ ಪತ್ರಿಜಿ ಅವೆಲ್ಲೋ ನೋಡಿದ್ವಿ ನಮ್ಮಂತವ್ರಿಗೆ ಎಷ್ಟು ಜನಕ್ಕೆ ಉಪಯೋಗ ಮಾಡಿದ್ದಾರೆ ನೋಡಿದೆ ಪತ್ರಿಜಿ ಅವ್ರು ಮಾಡೋದು ಮಾಡಿದ್ದಾರೆ ಬೇಕಷ್ಟು ಒಳ್ಳೆಯದು ಬಟ್ ಅವ್ರು ಹಿಂದೆ ಇರೋ ಆ ಹೆಂಡತಿ ಮಕ್ಕಳದ್ದು ಮಾತ್ರ ಸ್ಯಾಕ್ರಿಫೈಸ್ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರಿಬ್ಬರು ಎಲ್ಲ ಇಡೀ ಫ್ಯಾಮ್ಲಿಗೂ ಕೂಡ ನಾವೆಷ್ಟು ಕೃತಜ್ಞತೆ ತೋರಿಸಿದ್ರು ಕಮ್ಮಿನಿ ಅಲ್ವಾ ಹಂಗಂತನೂ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಅವ್ರು ಇಲ್ಲಿ ನೆನೆಸ್ಕೊಂಡ್ರಿ ಪತ್ರಿ ಮೇಡಮ್ನ ನೆನ್ಸ್ಕೊಂಡ್ರಿ ಎಷ್ಟು ಒಂಥರ ಇರಿಟೇಟನ್ ಇದ್ದೇ ಇರುತ್ತಲ್ವ ತುಂಬ ಬಂದು 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 ಗಂಡು ಡಿಸ್ಟರ್ಬ್ ಅವ್ರಿಗೆ ಹಸ್ಬೆಂಡು ನಮಗೆ ಪಬ್ಲಿಕ್ ಪ್ರಾಪರ್ಟಿ ಅವರು ಅವರು ಫಿಲಿಮ್ ಆ್ಯಕ್ಟರ್ಸು ಕ್ರಿಕೆಟ್ ಪ್ಲೇಯರ್ಸು ಪೊಲಿಟಿಷಿಯನ್ಸು ಆ್ಯಂಡ ಜಿ ಸ್ವಾಮೀಜಿ ಇವರೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಥರ ಅವರು ಸ್ವಂತ ಆಗೋಲ್ಲ ಅವರು ಅದು ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಬಟ್ ಹಾಗೆ ಅಂತ ನಾವು ಕೂಡ ಅವ್ರ ಪರ್ಸನಲ್ ಲೈಫಲ್ಲಿ ಇಂಟರ್ಫೇರ್ ಆಗಬಾರ್ದು ಅಲ್ವಾ ನಾವು ಅವ್ರ ಪರ್ಸನಲ್ ಲೈಫಲ್ಲಿ ಇಂಟರ್ಫೇರ್ ಆಗಬಾರ್ದು ಅವ್ರಿಗೂ ಸ್ವಲ್ಪ ಸ್ಪೇಸ್ ಕೊಡಬೇಕು ಯಾವಾಗ ಹೋಗಬೇಕು ಇಷ್ಟೊತ್ತು ಹೋಗಬೇಕು ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಅವ್ರು ಯಾವಾಗ ಆಚೆ ಬರ್ತಾರ ಅಂತ ನೋಡ್ತಾಯಿರ್ತೀನಿ ಆಮೇಲೆ ಸುಮಾರು ಜನ ಇದ್ದರೆ ಮಾತ್ರ ಹೋಗ್ತೀನಿ ಪತ್ರಿ ಮೇಡಮ್ ಕೋಸ್ಕರ ಕೂಡ ಹೋಗಿ ಅವ್ರ ಜೊತೆ ಮಾತಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬರ್ತೀನಿ ಬಟ್ ಆದರೂ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಆದಷ್ಟು ಹೋಗಲ್ಲ ಯಾಕಂದರೆ ನನಗೆ ಗೊತ್ತು ಆ ಎಮ್ ಎಸ್ ವೈ ಇಂಪ್ ಇಂಪಾರ್ಟೆಂಟ್ ಅಲ್ಲ ಅವ್ರು ಕೂಡ ಜ್ಞಾನ ಇಂಪಾರ್ಟೆಂಟ್ ಅಂತಂದ್ರೆ ಪತ್ನಿ ಜಿ ಬುಕ್ಸಲ್ಲಿ ಇದ್ದಾರೆ ಎಲ್ಲ ಕಡೆ ಇದ್ದಾರೆ ನಮ್ಮ ಹೃದಯದಲ್ಲಿದ್ದಾರೆ ಅಲ್ವಾ ಅಷ್ಟು ಗ್ರೇಟ್ ಎಸ್ ಮೇಡಮ್ ನಿಜಾ ಸೊ ನೀವು ಹೇಳಿದ್ರಿ ಪ್ರತಿಯೊಬ್ಬರು ನಾವೆಲ್ಲ ಅಂದರೆ ಅವರ ಒಂದು ಜ್ಞಾನವನ್ನು ತಗೊಂಡು ಕರೆಕ್ಟ್ ಯಾವ್ದನ್ನು ಅವರ ಒಂದು ಜ್ಞಾನವನ್ನು ಯಾರು ಅದನ್ನು ಇಡ್ತಾರೋ ಅದನ್ನು ಯಾರು ಹೇಳ್ತಾ ಇರ್ತಾರೋ ಅವರೆಲ್ಲ ಪತ್ರಿಜಿನೇ ಅಂತ ಹೇಳಿದ್ರು ನೀವು ಸೊ ಇವಾಗ ಬಟ್ ಆದರೂ ಕೆಲವರಿಗೆ ಮೇಡಮ್ ಒಂದು ಅವರ ಒಂದು ನಗು ಅವರ ಒಂದು ಫಿಸಿಕಲ್ ಅಪಿಯರೆನ್ಸು ಮಿಸ್ ಆಗ್ತಾ ಇರ್ತಾರೆ ಕೆಲವರು ಬಹಳಷ್ಟು ಅವರ ಒಂದು ಫಿಸಿಕಲ್ ಆಗಿ ಪತ್ರೀಜೆ ಎಲ್ಲದರಲ್ಲೂ ಇದ್ದಾರೆ ಅಂತ ಗೊತ್ತು ಬಟ್ ಅದರ ಫಿಸಿಕಲ್ ಅಪಿಯರೆನ್ಸ್ ಮಿಸ್ ಆಗ್ತಾ ಇರುತ್ತೆ ಬಟ್ ಇವಾಗ ಮೇಡಮ್ ಪ್ರತಿಯೊಬ್ಬ ಪಿರಮಿಡ್ ಮಾಸ್ತರು ಈ ಮೂಮೆಂಟ್ ಮುಂದೆ ತೊಗೊಂಡು ಹೋಗ್ಬೇಕು ಅಂದ್ರೆ ಹೆಂಗಿರಬೇಕು ಪ್ರತಿಯೊಬ್ಬ ಮಾಸ್ತರ್ ಅಂತ ನೀವು ಅನ್ಕೊಂತೀರಾ ಮೇಡಮ್ ನಂಗೆ ಏನನ್ಸುತ್ತೆ ಅಂದ್ರೆ ಎಲ್ಲರೂ ಅವ್ರು ಏನೇನು ಇಷ್ಟು ದಿವಸ ಹೇಳ್ತಾ ಬಂದಿದ್ದರು ಅದನ್ನೆಲ್ಲ ಕೂಡ ಒಂದು ಮೇನ್ ಪಿಲ್ಲರ್ಸ್ ತರ ಕೆಲವರು ನಿಂತ್ಕೋಬೇಕು ಅಲ್ವಾ ಕೆಲವರು ಮೇಯ್ನ್ ಪಿಲ್ಲರ್ಸ್ ಸೀರಿಯಸ್ ಆಗಿ ತೊಗೊಂಡಿರ್ತಾರಲ್ಲ ಪತ್ರಿಜಿ ಕಾನ್ಸೆಪ್ಟು ತುಂಬ ಇದೆ ಅಂತ ಅಂತಂದ್ಬಿಟ್ಟು ಅವರು ಮೇಯ್ನ್ ಪಿಲ್ಲರ್ಸ್ ಥರ ಇದ್ದು ಅವರು ಸುತ್ತಮುತ್ತ ಎಷ್ಟು ಜನ ಆದರೂ ಅಷ್ಟು ಜನ ಎಷ್ಟು ಜನ ಆದರೆ ಅಷ್ಟು ಜನಕ್ಕೆ ಅವರು ಟೀಚ್ ಮಾಡ್ಕೊತ ಬಿಡಬಾರ್ದು ಬಿಡದೆ ಟೀಚ್ ಮಾಡ್ಕೊಂಡು 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 ಹೋಗಬೇಕು ಕರ್ನಾಟಕದಲ್ಲಿ ಕೆಲವರು ಇರ್ತಾರೆ ಆಂಧ್ರದಲ್ಲಿ ಕೆಲವರು ಇರ್ತಾರೆ ಮಹಾರಾಷ್ಟ್ರದಲ್ಲಿ ಕೆಲವರು ಇರ್ತಾರೆ ಇಂಟ್ರಫಿಯರ್ ಆಗಬಾರ್ದು ಬೇರೆಯವ್ರ ವಿಚಾರದಲ್ಲಿ ಇಂಟ್ರಫಿಯರ್ ಆಗದೆ ಇದೊಂದು ಬಿಸ್ನೆಸ್ ಥರ ಅಲ್ಲದೆ ಇದು ಧ್ಯಾನ ಪ್ರಚಾರ ಮಾಡಿ ಎಲ್ರಿಗೂ ಈ ಒಳ್ಳೆ ಜ್ಞಾನ ಪಟ್ಟು ಅವ್ರ ಜೀವನ ಸರಿ ಹೋಗಲಿ ಅನ್ನೋ ಮೆಂಟಾಲಿಟಿ ಇರುತ್ತಲ್ವಾ ಆ ಥರದವರು ಮೇನ್ ಪಿಲ್ಲರ್ಸ್ ಥರ ಆ ಸ್ಟೇಟಲ್ಲಿ ಇದ್ದು ಬೇರೆ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದು ಅವರು ಇದು ಮಾಡ್ಕೊಂಡು ಬರಬೇಕು ನಿಸ್ವಾರ್ಥ ಸೇವೆ ಮಾಡಬೇಕು ಆಯಿತಾ ಅಲ್ಲಿ ತಮ್ಮದೇ ಆದ ಸ್ವಲ್ಪ ಸಮಯ ಅಂತ ಅವ್ರದ್ದು ಅವ್ರದ್ದೇ ಬೇರೆ ಇರುತ್ತೆ ಪತ್ನಿಜಿಯವರ ಆಧ್ವರ್ಯದಲ್ಲಿ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರಲ್ವ ಅದೇ ರೀತಿ ಪತ್ನಿಜಿಯವರ ಆಧ್ವರ್ಯದಲ್ಲಿ ಅಂತಂದ್ಬಿಟ್ಟು ಎಲ್ಲರೂ ಅವ್ರ ಕಾನ್ಸೆಪ್ಟ್ಸ್ನ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಲಿ ಅಂತ ಬೇರೆ ಇದೆ ಬುಕ್ಸ್ ಇದೆ ಎಲ್ಲ ಇದೆ ಬೇಡ ಅಂತ ಹೇಳಲ್ಲ ಬಟ್ ಅವ್ರು ಹೇಳಿದ್ದಾರೆ ಎಲ್ಲ ಬುಕ್ಸ್ ಓದಿ ಅಂತ ಎಲ್ಲಾರನಂದರೂ ಜ್ಞಾನ ಪಡೀರಿ ಅಂತಲೂ ಹೇಳ್ತಿದ್ದಾರೆ ಆಮೇಲೆ ರವಿ ಶರ್ಮಾ ಅವತ್ತ ಎಲ್ಲ ಹುತ್ತಗಳಿಂದ ಯಾವ ಹುತ್ತದಲ್ಲಿ ಯಾವ ಹಾವು ಇದೆಯೋ ಅನ್ನೋ ಥರ ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗೆ ಹೋಗಿ ತಟ್ಟಿ 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 ಇಂಟರ್ವ್ಯೂ ಮಾಡಿ ಮಾಡಿ ತೆಲುಗು ಪಿ ಎಮ್ ಸಿಗೆ ನೋಡಿ ಹೆಂಗೆ ತರ್ತಿದ್ದಾರೆ ರವಿಶಾಸ್ತ್ರಿ ಅಲ್ವಾ ರವಿಶಾಸ್ತ್ರಿ ಅವರು ಆ ರೀತಿ ಅವರು ಎಷ್ಟು ಖುಷಿ ಪಡ್ತಾರೋ ನೋಡಿ ತುಂಬ ಸಂತೋಷ ಪಡ್ತಾರೆ ಈ ಟಿವಿನೇನವ್ರು ಬಂದಾಗ ಪತ್ರಿಜಿ ನಾನು ಇದ್ದೆ ನಮ್ಮ ಅಕ್ಕನ ಮಗಳ ಮನೇಲಿ ಇದ್ದೆ ಯಾವುದಕ್ಕೆ ಹೋಗಿದ್ದೆ సో అల్లీ ఫోన్ మే నే కంగ్రాట్స్ సార్ కాల్ మాబట్ అల్లు ఎవరికైనా పుష్పమోహన్ ఎక్కడా అంతే అం ఊళ్ళో లేరు సార్ ఎక్కడంటే ఫోన్ చెయ్యి అంత అన్బిట్రు ఆవే నేను ఫోన్ ఫోన్ ఎత్తితే పత్రిజీ మాట్లాడాలంటాను హోదా అలర్ట్ ఆగిట హా అంత్బా ఆమె మేడం కంగ్రాట్స్ మేడం చాలా బాగా చేశారు మీరు అంత అనుబిట్ట సార్ మీ కృప సార్ మీ దయ వల్ల ఏదో నాకు తెలిసిందే చెప్పాను ಅದು ಟಿ ವಿ ನೈನು ಹೀಗೂ ಉಂಟೆ ಪ್ರೋಗ್ರಾಮ್ ಹೌದು ಮೇಡಮ್ ವ್ಯಾಲಿ ಬಹಳ ಫೇಮಸ್ ಆಯಿತು ಬಹಳ ಬಹಳ ಫೇಮಸ್ ಆಯಿತು ಉಂಟೆಯಿಂದ ಆ ರೀತಿ ಆಮೇಲೆಲ್ಲ ದೂರದರ್ಶನಕ್ಕೆ ಹೋಗೋದು ಎಲ್ರಿಗೂ ಕಳಿಸೋದು ನನ್ನ ಪ್ರೋಗ್ರಾಮ್ ಇದೆ ಕೇಳಿಸ್ಕೊಡಿ ಕೇಳಿಸ್ಕೊಳ್ಳಿ ಅಂತ ಅನ್ಬಿಟ್ಟು ಆಗ ಕೂಡ ನಮ್ಮ ಕರ್ನಾಟಕದಲ್ಲಿ ಏಳು ಆರು ಆರು ಏಳು ಲಕ್ಷ ಕೋಟಿ ಜನ ಏನೋ ಇದ್ದಾರಲ್ವ ಅದ್ರಲ್ಲಿ ಫಾರಿನಲ್ಲಿರೋರೆಲ್ಲ ಫೋನ್ ಮಾಡಿದ್ರು ನನಗೆ ಆಮೇಲೆ ಏನು ತೆಲುಗುನಲ್ಲಿ ವರ್ಲ್ಡ್ ವೈಡ್ ರೇಡಿಯೋಲೋ ಮಾತಾಡೋ ಚಾನ್ಸ್ ಇತ್ತು ಆಲ್ ಆಸ್ಟ್ರೇಲಿಯಾನಲ್ಲಿದೆ ನಾನು ಆಸ್ಟ್ರೇಲಿಯಾ ನನ್ನ ಮಗ ಅಲ್ಲಿ ಹೋಗಿದ್ದೆ ಅಲ್ಲಿ ತೆಲುಗು ಅವರು ನನಗೆ ಅವರು ಇದರಲ್ಲಿ ಇದ್ದಾರೆ ಅಂದರೆ ನೀನು ಮಾತಾಡ್ತಾನೆ ಅಂತ ಸರಿ ಅಂತಂದ್ಬಿಟ್ಟು ಟ್ವೆಂಟಿ ಫೋರ್ತ್ ಡಿಸೆಂಬರ್ ಮೊಹಮ್ಮದ್ ರಫಿ ಹುಟ್ಟಿದ ಹಬ್ಬ ಇಲ್ಲಿ ಟೂ ತೌಸಂಡ್ ತರ್ಟೀನ್ ಇಲ್ಲಿ ಚಕ್ರ ನಡೀತಾ ಇತ್ತು ಅಲ್ಲಿ ಆಗ ನಾನು ಫೋನ್ ಮಾಡಿದ್ದಕ್ಕೆ ಅವ್ರಿಗೆಲ್ಲ ಅಡ್ರೆಸ್ ಕೊಟ್ಟು ಇವೆಲ್ಲ ಈಗಲೂ ನಡೀತಾ ಇದೆ ನೋಡಿ ನೀವು ಆನ್ಲೈನ್ ನೋಡ್ಬೋದು ಅಂತಂದ್ಬಿಟ್ಟು ಹೇಳಿ ಅವರೆಲ್ಲ ನೋಡಿ ಎಷ್ಟು ಜನ ಫೋನ್ ಕಾಲ್ಸಲ್ಲಿಂದ ನನಗೆ ವರ್ಲ್ಡ್ ವೈಡ್ ರೇಡಿಯೋನಲ್ಲಿ ಮಾತಾಡೋದಕ್ಕೂ ಆಯಿತು ಟಿವಿ ಕರ್ನಾಟಕ ಟಿವಿ ಚಾನಲ್ಸ್ನಲ್ಲಿ ಆಯಿತು ಸೊ ಸಾಕಷ್ಟು ಪ್ರಚಾರ ನೀವು ಸಸ್ಯಾಹಾರದ ಬಗ್ಗೆ ಧ್ಯಾನದ ಬಗ್ಗೆ ಸಾಕಷ್ಟು ನೀವು ಮೀಡಿಯಾ ಮೂಲಕ ಪರ್ಸನಲ್ ಆಗಿ ಮನೆ ಮನೆಗೂ ನೀವು ಹೋಗಿದ್ದು ಉಂಟು ಅಲ್ಲಿ ಧ್ಯಾನ ಪ್ರಚಾರ ಮಾಡಿದ್ದು ಉಂಟು ಮೇಡಮ್ ಇವಾಗ ನಿಮ್ಮ ಮುಂದಿನ ಪ್ಲಾನ್ಸ್ ಏನು ಮೇಡಮ್ ನಿಮ್ಮ ಮುಂದಿನ ಯೋಜನೆಗಳೇನು ಇನ್ನು ಈ ಒಂದು ಮೂಮೆಂಟ್ನ ಮುಂದೆ ತೊಗೊಂಡೋಗ್ಲಿಕ್ಕೆ ಮುಂದೆ ತೊಗೊಂಡೋಗಿ ಬ್ರಾಡ್ ಮೈಂಡ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ಲರೂ ಬ್ರೌನ್ ಮೈಂಡ್ ಇಟ್ಕೊಳ್ಳಿ ನಾನು ನಿಮಗೆ ಈ ಸಂಸ್ಥೆ ಆ ಸಂಸ್ಥೆ ಹೋಗಬಾರ್ದು ಹೋಗಿ ಫಸ್ಟ್ ಜ್ಞಾನ ತೊಗೊಂಡು ನಿಮ್ಮ ಸಂಸ್ಥೆ ನೀವು ಕೂತ್ಕೊಳ್ಳಿ ನಾನು ಹೇಳೋಲ್ಲ ಈ ಸಂಸ್ಥೆ ಹೋಗೋ ಬಟ್ ಆ ಸಂಸ್ಥೆ ಸಂಸ್ಥಾನ ಕೂತ್ಕೊಂಡು ಅವ್ರ ಜ್ಞಾನ ಕಳ್ಕೊಬೇಡಿ ದಯವಿಟ್ಟು ಎಲ್ರಿಗೂ ಇದ್ದೀನಿ ನಾನು ನೀವು ಯಾವ ಸಂಸ್ಥೆಯಲ್ಲಿ ಇರ್ತೀರೋ ಇದೆ ನಾನು ಪಿರಿಮಿಡ್ ಸ್ಪಿರಿಚುವಲ್ ಸೊಸೈಟಿಲಲ್ಲಿ ಇರೋದು ನಾನು ಅಲ್ಲಿ ಯಾಕಂದಂಗೆ ಇಲ್ಲಿ ಫ್ರೀಡಮ್ ಇದೆ ನಾವು ಇದು ಬಿಟ್ಟು ಹೋಗೋದು ನನ್ನ ಕನಸಿನನ್ಸಿನಲ್ಲೂ ಆಗೋಲ್ಲ ಬಟ್ ಹೋಗ್ತೀನಿ ಬೇರೆ ಕಡೆ ಹೋಗಿ ತೊಗೊಂಡು ಬಂದು ನಾನು ಉಂಡ್ತೀನಿ ಆ ಜ್ಞಾನವನ್ನು ಬಿಡಲ್ಲ ಆ ಪಂಚಪಕ್ಷ ಪರಮಾನ ಥರ ಇರೋದು ಬಟ್ ಒಂದು ವೇ ಏನಂದರೆ ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದು ಒಂದಾದರೆ ನಮ್ಮ ಒಳಗೆ ನಮ್ಮ ನಮ್ಮ ಬಗ್ಗೆ ತಿಳ್ಕೊಳ್ಳೋದು ಇನ್ನೊಂದು ಸೊ ಅವ್ರಿಗೆ ಆತ್ಮದರ್ಶನ ಆಯಿತು ಆತ್ಮಜ್ಞಾನ ಸಿಕ್ತು ಅದಕ್ಕೆ ಅಷ್ಟು ಅವರು ಓಡಾಡಿ ಓಡಾಡಿ ಓಡಿ ಮ್ಯಾಕ್ಸಿಮಮ್ ಪೀಪ್ಲ್ಗೆ ಹೇಳ್ಬಿಡ್ತೀನಿ ಇವ್ರೊಬ್ರಿಬ್ರನ್ನ ನೋಡ್ಕೊಳ್ಳೋದಲ್ಲ ಲಕ್ಷಾಂತರ ಜನ ನೋಡಿಕೊಂಡ್ರೆ ಆ ಬ್ಲೆಸ್ಸಿಂಗ್ಸ್ ಆಮೇಲೆ ಇವರು ಬರ್ತಾರೆ ದಾರಿಗಂತ ಹೆಂಡತಿ ಮಕ್ಕಳ ಬಗ್ಗೆಯೂ ಯೋಚನೆ ಮಾಡಿದೆ ಅವರು ಅದಕ್ಕೆ ಹೋಗಿದ್ದವರು ಹತ್ರ ತೊಗೊಳ್ಳಿ 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 ಅದಕ್ಕೆ ಅಂದಿದ್ದವರು ಸೊ ಅವ್ರನ್ನ ನಾವು ಫಾಲೋ ಆಗಬೇಕಲ್ವಾ ಸೊ ದಯವಿಟ್ಟು ಸರಶ್ರೀಜಿ ಅವ್ರನ್ನ ಮಾತ್ರ ಬುಕ್ಸ್ ಓದಿ ಕನ್ನಡದಲ್ಲಿ ಬೇಕಾಷ್ಟಿದೆ ಇದೆ ತೆಲುಗುನಲ್ಲೂ ಇದೆ ಸೊ ಪಿ ಎಮ್ ಸಿ ಕನ್ನಡ ಚಾನಲ್ ಬಗ್ಗೆ ಮೇಡಮ್ ನೋಡಿದ್ರೆ ಈ ಚಾನಲ್ ಬಗ್ಗೆ ನಿಮ್ಮ ಒಂದು ಮಾತಿನಲ್ಲಿ ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ಸಂತೋಷ ಆಗತ್ತೆ ರೀ ಪಿ ಎಮ್ ಸಿ ತೆಲುಗು ಅವ್ರನ್ನೆಲ್ಲ ಏನೇನು ಮಾಡ್ತಿದ್ದಾರೋ ಅವರನ್ನ ನೋಡಿ ನಾವು ಕೂಡ ಫಾಲೋ ಆಗಿ ಆದಷ್ಟು ನಾವು ಕೂಡ ಇದೇ ರೀತಿ ಎಲ್ಲ ಮಾಸ್ಟರ್ಸ್ ಹತ್ರ ಹೋಗಿ ಬೇರೆ ಕರ್ನಾಟಕದಲ್ಲೂ ಕೂಡ ಬೇರೆ ಬೇ ಒಳ್ಳೊಳ್ಳೆ ಮಾಸ್ಟರ್ಸ್ ಬೇಕಷ್ಟು ಇದ್ದಾರೆ ಸ್ವಾಮಿಗಳಿದ್ದಾರೆ ಅವ್ರ ಪರ್ಸ್ನಲ್ ವಿಚಾರಕ್ಕೆ ಹೋಗದೆ ಅವ್ರಿಗೆ ಆತ್ಮಜ್ಞಾನ ಆಮೇಲೆ ಸಾಧನೆ ವಿಚಾರಕ್ಕೆ ಮಾತ್ರ ಮನಸ್ಸು ಕೊಟ್ಟು ನಾವು ಅವರಿಂದ ಏನು ಜ್ಞಾನ ಸಿಗುತ್ತೋ ಅದನ್ನು ಮಾತ್ರ ನೀವು ಪಿ ಎಮ್ ಸಿ ಕನ್ನಡಕ್ಕೆ ಕೂಡ ತೊಗೊಂಡ್ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಕರ್ನಾಟಕದವ್ರಿಗೂ ಎಲ್ಲಿದು ಪ್ರಪಂಚದಲ್ಲಿ ಬೇಕನ ಇದ್ದಾರೆ ಅವ್ರಿಗೆಲ್ಲ ಕೂಡ ಸಿಗುತ್ತೆ ಸೊ ನಮಗೆ ಫಾಲೋ ಆಗೋಣ ನಮ್ಮ ನಮ್ಮ ಏನು ಮಾಡಬೇಕು ನಾವು ಮಾಡ್ತಾ ಹೋಗೋಣ ಬಟ್ ತೆಲುಗು ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ನೋಡ್ಕೊಂಡು ಹಿಂದಿಯವರು ಮಾಡ್ತಾಯಿದ್ದಾರೆ ಸೊ ನಾವು ಕೂಡ ಕನ್ನಡದವರು ಕೂಡ ಹೊಸ ಹೊಸ ಐಡಿಯಾಸ್ ನಾವು ತೊಗೊಂಡ್ಬರೋಣ ತೊಗೊಂಬಂದು ನಾವು ಕೂಡ ಬೇಕಾದಷ್ಟು ಮಾಡೋಣ ಸೊ ನಾನು ಎಲ್ಲರೂ ಜೊತೆ ನಿಮ್ಮೆಲ್ಲರ ಜೊತೆ ನಾನು ಇದ್ದೀನಿ ನಮ್ಮ ಜೊತೆ ನೀವೆಲ್ಲರೂ ಇರೋಣ ನಾವೆಲ್ಲರೂ ಕೈ ಹಿಡ್ಕೊಂಡು ಕೆಲಸ ಮಾಡ್ಕೊಂಡು ಒಬ್ರಿಗಿಂತ ಆಗೋ ಕೆಲಸ ಅಲ್ಲ ಇದು ಕ್ರೆಡಿಟ್ ಬೇಡ ಯಾಕಂದರೆ ಮ ಮದರ್ ನೇಚರ್ ಎಲ್ಲ ಇದೆ ಅದು ಎಲ್ಲ ಯಾವ ರೀತಿ ಯಾರ್ಯಾರಿಗೆ ಯಾವ ಯಾವ ಕೆಲಸ ಒಪ್ಪಿಸ್ಬೇಕು ಅಂತ ಮದರ್ ನೇಚರೇ ಮಾಡ್ತಾ ಇರೋದು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನನಗೆ ನಂಬಿಕೆ ಇದೆ ಆದ್ದರಿಂದ ನಾವು ಒತ್ತಾಡೋದು ಬೇಡ ಈ ಕೈಯಿಂದ ಮಾಡೋದು ಈ ಕೈಯಿಂದ ಮಾಡೋದು

ಆ ರೀತಿ ಅದಕ್ಕೋಸ್ಕರ ಎಲ್ಲರೂ ಟ್ಯಾಲೆಂಟನ್ನು ಹುಡುಕ್ಕೊಂಡು ಹೋಗಿ ಅವ್ರ ಕೆಲಸ ಅವ್ರಿಗೆ ಒಪ್ಪಿಸಿ ಆ ಕೆಲಸ ನನಗೇನು ಗೊತ್ತೋ ನಾನು ಮಾಡ್ತೀನಿ ನಿಮಗೇನು ಗೊತ್ತೋ ನೀವು ಮಾಡಿಕೊಂಡು ಕಲಿತು ಮೆಲ್ತು ಹೋಗೋಣ ಕೊನೆಯದಾಗಿ ನಿಮ್ಮ ಸಂದೇಶ ಮೇಡಮ್ ನಮ್ಮ ಧ್ಯಾನಿಗಳಿಗಾಗಿರ್ಬೋದು ಮಾಸ್ತರ್ಗಳಾಗಿರ್ಬೋದು ವೀಕ್ಷಕರಿಗೆ ನಿಮ್ಮ ಒಂದು ಸಂದೇಶ ನನ್ನ ಸಂದೇಶ ಒಂದೇ ಇರುತ್ತಪ್ಪ ಹುಲ್ಲು ತಿಂದು ಕುರಿ ಬೆಟ್ಟ ಹತ್ತಿದ್ರೆ ಕುರಿನ ತಿಂದ ಮನುಷ್ಯ ಮಂಚ ಹತ್ತುತ್ತಿದ್ದಾನೆ ದ್ಯಾಟ್ಸ್ ವೈ ಡು ಮೆಡಿಟೇಷನ್ ಧ್ಯಾನ ಮಾಡಿ ಮತ್ತು ಸಸ್ಯಾಹಾರಿಗಳ ಸಸ್ಯಾಹಾರವನ್ನೇ ಭುಜಿಸಬೇಕು ಪತ್ರಿಜಿ ಅದಕ್ಕಾಗೇ ಇದು ಮಾಡಿದ್ದಾರೆ ಧ್ಯಾನೂ ಸೆಕೆಂಡ್ರಿ ಅವ್ರಿಗೆ ಸಸ್ಯಾಹಾರ ಆಗಬೇಕು ನೀವೆಲ್ಲ ಶಾಖಾಹಾರ ತಿನ್ನಬೇಕು ನೀವೆಲ್ಲ ಅದು ಫಸ್ಟು ಸೊ ಅದು ಬರಬೇಕು ಅಂದರೆ ಧ್ಯಾನ ಆತ್ಮಜ್ಞಾನ ಈ ಪುಸ್ತಕ ಓದಿದ್ರೆ ಸ್ವಲ್ಪ ಜ್ಞಾನ ಬರುತ್ತೆ ಅದಕ್ಕೋಸ್ಕರ ಇದಕ್ಕೆ ಹೇಳಿದ್ದಾರೆ ವೀನ ಸಸ್ಯಾಹಾರನೇ ಯಾವುದು ಫಸ್ಟ್ ಪರ್ಫಿರೆನ್ಸು ಆದ್ದರಿಂದ ಯಾಕಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲದಕ್ಕೂ ಅಧಿಕಾರ ಇದೆ ಅಲ್ವಾ ಅದಕ್ಕೋಸ್ಕರ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಆಚಾರ್ಯ ಸಾಂಗತ್ಯ ಇವೆಲ್ಲ ಮಾಡ್ಕೊತಾ ಹೋಗೋಣ ಯಾರು ಯಾರೂ ಡಿಸ್ಟರ್ಬ್ ಮಾಡಬೇಡಿ ಎಲ್ಲರಿಂದ ಉಪಯೋಗ ತಗೊಳ್ತಾ ಹೋಗೋಣ ಅಲ್ವಾ ಎಲ್ಲ ಅವಾಗ ಎಲ್ಲ ತುಂಬ ಸಕ್ಸಸ್ ಅನ್ನೋದು ಆಶ್ಚರ್ಯಪಡಬೇಕು ಎಲ್ಲರೂ ಏನು ಇಷ್ಟು ಇವರಲ್ಲಿ ಏನು ಇಷ್ಟು ಇದೆ ಅಂತ ಅಂದ್ಬಿಟ್ಟು ಎಲ್ಲ ಏನೇ ಒಳ್ಳೆಯ ಕೆಲಸ ಮಾಡೋದನ್ನು ಮ್ಯಾಗ್ಝಿನ್ಗೆ ಹಾಕಿ ಹೈಲೈಟ್ ಮಾಡಿ ತೋರಿಸಿ ಆಗ ಇನ್ನೂ ಚೆನ್ನಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಾನು ಮಾಡಿದ ಮಾತ್ರ ಹಾಕಿ ಬೇರೆಯವ್ರ್ದೆಲ್ಲ ಇಷ್ಟು ಇಷ್ಟು ಇಡಿ ಅಂತ ಮಾಡಬಾರ್ದಂಗೆ ಎಲ್ಲರಿಗೂ ಎಂಕರೇಜ್ ಕೊಡಿ ಅದೇ ಆ ಕೆಲಸ ಮಾಡಬೇಕು ಅನ್ನೋದು ಬಂತು ಅಂದರೆ ಅವ್ರಿಗೆ ಎಂಕರೇಜ್ಮೆಂಟ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಜಲಸಿ ಫೀಲ್ ಆಗೋದು ಬೇಡ ಜಲಸಿ ಫೀಲ್ ಆದರೆ ಮೇಲೆ ನಾವು ಜಲಸಿ ಫೀಲ್ ಆದಂಗೆ ಅಲ್ವಾ ಆ ರೀತಿ ಯಾಕಂದರೆ ನಾವೆಲ್ಲರೂ ಒಂದು ಅನ್ನೋದು ಮಾತ್ರ ಜ್ಞಾಪ ಇಟ್ ಇಟ್ಕೋಬೇಕು ನೀವು ಬೇರೆ ನಾವು ಬೇರೆ ಅಂದರೆ ಹೋಯಿತು ಜನ್ಮಗಳು ಬೇಕಿಂದು ನಾವೆಲ್ಲ ಒಂದು ಅನ್ನೋದಕ್ಕೆ ಈ ಜ್ಞಾನ ಪಡೀತಾ ಇರೋದು ಅದನ್ನು ನಾವು ಅನುಭವದಲ್ಲಿ ತೋರಿಸ್ಬೇಕು ಅದೇ ನನ್ನ ಬೈಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಪಿತೃಜಿಯವರ ಜೊತೆಗೆ ನಿಮಗಿರುವಂಥ ಅನುಬಂಧ ನಿಮ್ಮ ಒಂದು ಜ್ಞಾನವನ್ನು ಇಷ್ಟು ಡೀಟೇಲ್ಡ್ ಆಗಿ ನಮಗಾಗಿ ನೀವು ಹಂಚ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶ ಕೊಟ್ಟಿರುವಂಥ ಕನ್ನಡ ಪಿ ಎಮ್ ಸಿ ಅವರಿಗೂ ಕೂಡ ತುಂಬ ಅನಂತ ಕೊಟ್ಟಿದ್ದ ಧನ್ಯವಾದಗಳು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು